ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸೋದರರೇ ಹಾಗೂ ಸೋದರಿಯರೇ, ಈಗಾಗಲೇ ಪ್ರಸ್ಥಾನತ್ರಯಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಅತ್ಯಂತ ಒಂದು ಅನರ್ಘ್ಯ ರತ್ನವೇ ಅಂತಕ್ಕಂತಹ ಒಂದು ಹೆಸರನ್ನ ಪಡೆದಿರ್ತಕ್ಕಂತಹ ಮಾರ್ಗಜ್ಯೋತಿ ವ್ಯಾಖ್ಯಾನ ಗ್ರಂಥದ ಅಧ್ಯಯನವನ್ನ ನಾವೀಗಾಗಲೇ ಪ್ರಾರಂಭ ಮಾಡಿ ಅದರ ಒಂದು ಪೀಠಿಕಾ ರೂಪವನ್ನ ನೋಡಿದ್ದೇವೆ. ನಂತರ ಪೂರ್ವಭಾವಿ ಸೂತ್ರಗಳನ್ನ ನಾವು ನೋಡ್ತಾ ಇಂದು ಈ ಮಾರ್ಗಜ್ಯೋತಿ ಗ್ರಂಥದ 1ನೇ ನಿಯಮವನ್ನ ನಾವು ಅಧ್ಯಯನ ಮಾಡೋರಿದ್ದೇವೆ. ಈ ಒಂದು 1ನೇ ನಿಯಮವನ್ನ ನಾವು ನೋಡೋದಕ್ಕೆ ಮೊದಲು ಈ ಏನು ಮೊದಲ 6 ನಿಯಮಗಳೇನ್ ಬರ್ತದೆ, ಆ 6 ನಿಯಮಗಳಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪದ ಎಲ್ಲ ನಿಯಮಗಳಲ್ಲೂ ಕೂಡ ಅದು ಪುನರಾವರ್ತನೆ ಆಗಿದೆ. ಆ ಪದ ಯಾವ್ದಪ್ಪ ಅಂತ ಹೇಳಿದ್ರೆ ಕೊಲ್ಲು ಅಂತಕ್ಕಂಥ ಒಂದು ಪದ. ಅದು ಈ ಮೊದಲಿನ 6 ಸೂತ್ರಗಳಲ್ಲೂ ಕೂಡ ಅದು ರಿಪೀಟ್ ಆಗ್ತಾನೆ ಬಂದಿದೆ. ಅದರಿಂದ ಈ ಕೊಲ್ಲು ಅಂತಕ್ಕಂಥ ಒಂದು ಪದವನ್ನ ನಾವು ಮೊಟ್ಟ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದ ಕಾರಣ ನಾವು ಅದ್ರ ಬಗ್ಗೆ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಯೋಗ ಮಾರ್ಗದಲ್ಲಿ ನಡಿಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬನೂ ಸಹ ಮೂಲತಃ ಅವನು ತನ್ನ ಯೋಚನೆಗಳು ಮತ್ತೆ ತನ್ನ ಒಂದು ಏನು ಸ್ವಭಾವಗಳು ಮತ್ತೆ ತನ್ನ ಒಂದು ಕಾರ್ಯಗಳಿದೆ ಅವುಗಳನ್ನು ಅವನು ಪರಿವರ್ತನೆ ಮಾಡಿಕೊಳ್ತಾ ಹೋಗಬೇಕು. ಅವನ ಯೋಚನೆಗಳು ಬದಲಾಗಬೇಕು, ಅವನ ಸ್ವಭಾವ ಬದಲಾಗಬೇಕು, ಅವನ ಒಂದು ಕಾರ್ಯಗಳು ಬದಲಾಗಬೇಕು. ಅಂದ್ರೆ ಬದಲಾಗಬೇಕು ಅಂತಕ್ಕಂಥದ್ರ ಅರ್ಥ ಅವುಗಳಲ್ಲಿ ಏನು ತನ್ನ ಆಲೋಚನೆಗಳಲ್ಲಿ ತನ್ನ ಸ್ವಭಾವದಲ್ಲಿ ತನ್ನ ಕಾರ್ಯಗಳಲ್ಲಿ ಏನು ದೋಷಗಳಿದೆ ಆ ದೋಷಗಳನ್ನು ಅವನು ತೆಗೆದುಹಾಕ್ತಾ ಹೋಗಬೇಕಾಗುತ್ತೆ. ಹೀಗೆ ಅವನು ತನ್ನ ಒಂದು ಯೋಚನೆ ತನ್ನ ಸ್ವಭಾವ ಮತ್ತು ತನ್ನ ಒಂದು ಕಾರ್ಯಗಳಲ್ಲಿರ್ತಕ್ಕಂತಹ ಒಂದು ದೋಷಗಳನ್ನು ಅವನು ಮೂಲೋತ್ಪಾಟನೆ ಮಾಡಬೇಕು ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಅವನು ಪ್ರಯತ್ನ ಪಡುವಾಗ ಇಲ್ಲಿ ಏನಾಗ್ತದೆ, ತನ್ನ ದೋಷಗಳನ್ನ ಅಥವಾ ದೌರ್ಬಲ್ಯಗಳನ್ನ ಅವನು ದಮನ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡುವಾಗ ಅಲ್ಲಿ 2 ಮಾರ್ಗಗಳು ಮುಖ್ಯವಾಗಿ ಕಂಡುಬರುತ್ತವೆ. ಅವನು ತನ್ನ ಯೋಚನೆಯನ್ನ ಬದಲಾಯಿಸೋದಾಗ್ಲಿ ತನ್ನ ಸ್ವಭಾವವನ್ನ ಅಥವಾ ತನ್ನ ಕಾರ್ಯವೈಖರಿಯನ್ನ ಬದಲಾವಣೆ ಮಾಡುವಾಗ ಅವನಿಗೆ 2 ಮಾರ್ಗಗಳು ಇಲ್ಲಿ ಕಂಡುಬರುತ್ತೆ. ಈಗ ಬಹಳ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಬ್ಬ ವ್ಯಕ್ತಿಯ ಒಂದು ಸ್ವಭಾವ ಅಥವಾ ಅವನು ತಾನು ಎಂತಹ ಕಾರ್ಯಗಳನ್ನ ಮಾಡ್ತಾನೆ ಅಂತಕ್ಕಂಥದ್ದು ಅವನ ಯೋಚನೆಗಳು ಏನಾಗಿದ್ದಾವೆ ಅನ್ನೋದ್ರ ಮೇಲೇನೆ ಅವಲಂಬಿತವಾಗಿದೆ. ಅದರಿಂದ ನಾವು ಉಳಿದ 2ಕ್ಕಿಂತಲೂ ಕೂಡ ಅವನು ಯೋಚನೆಯ ಬಗ್ಗೆನೆ ನಾವು ಸ್ವಲ್ಪ ವಿಮರ್ಶೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬಹುದು. ಈಗ ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಸತತವಾದ ಏನು ಯೋಚನೆಗಳಿದೆ ಆ ಯೋಚನೆಗಳೇ ಅವನ ಕಾರ್ಯಗಳೂ ಕೂಡ ಆಗುತ್ತೆ, ಜೊತೆಗೆ ಅವನ ಸ್ವಭಾವವೂ ಕೂಡ ಆಗುತ್ತೆ. ನಾವು ಅದನ್ನ ಕೇಳಿದ್ದೇವೆ ಒಂದು ಬಹಳ ಸುಂದರವಾದಂತಹ ಒಂದು ವಾಕ್ಯವನ್ನು, ಸೋಯಥಾ ಟ್ರಿಪ್ ಅನ್ ಆಕ್ಷನ್, ಸೋ ಅನ್ ಆಕ್ಷನ್ ರೀಪ್ ಯುವರ್ ಕ್ಯಾರೆಕ್ಟರ್, ಸೋ ಯುವರ್ ಕ್ಯಾರೆಕ್ಟರ್ ರೀಪ್ ಯುವರ್ ಕಂಡಕ್ಟ್, ಅಂಡ್ ಸೋ ಯುವರ್ ಕಂಡಕ್ಟ್ ಅಂಡ್ ರೀಪ್ ಯುವರ್ ಫಾರ್ಚೂನ್ ಅಂತಕ್ಕಂಥ ಒಂದು ಮಾತು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಆಲೋಚನೆಗಳನ್ನು ಅವನು ಬದಲಾಯಿಸ್ಕೊಂಡ್ಬಿಟ್ರೆ ಉಳಿದೆಲ್ಲವೂ ಕೂಡ ಸಹಜವಾಗಿ ಬದಲಾಗ್ತಾ ಹೋಗುತ್ತೆ. ಆದ್ರೆ ಇಂತಹ ಆಲೋಚನೆಗಳನ್ನ ನಾವು ತೆಗೆದುಕೊಂಡು ವಿಮರ್ಶೆ ಮಾಡುವಾಗ ಇಲ್ಲಿ 2 ಹಾದಿಗಳಿದೆ, 2 ದಾರಿಗಳಿದೆ. ಅವನು ತನ್ನ ಯೋಚನೆಗಳಲ್ಲಿರ್ತಕ್ಕಂತಹ ಒಂದು ದೋಷಗಳನ್ನ ದಮನ ಮಾಡ್ಲಿಕ್ಕೆ ಅಥವಾ ಅದನ್ನ ಮೂಲೋತ್ಪಾಟನೆ ಮಾಡ್ಲಿಕ್ಕೆ 2 ವಿಧಾನಗಳಿದೆ ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇ ವಿಧಾನವನ್ನ ನಾವು ನೋಡೋದಾದ್ರೆ ಯಾವ ಇವನಲ್ಲಿ ದೋಷಗಳಿದೆ ಅಥವಾ ದೌರ್ಬಲ್ಯಗಳಿದೆ ಆ ದೋಷಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು.
ಅವುಗಳನ್ನ ತನ್ನ ಸ್ವಭಾವದಿಂದ ತೆಗೆದು ಹಾಕೋದಿಕ್ಕಷ್ಟೇ ಅವನು ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಅದ್ರ ಜೊತೆನಲ್ಲಿ ಹೋರಾಟ ಮಾಡ್ತಾನೆ. ಹೇಗೆ ಈ ಸ್ಥೂಲ ದೇಹದ ಮಟ್ಟದಲ್ಲಿ ತನ್ನ ಒಬ್ಬ ವೈರಿಯನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಹೇಗೆ ಹೋರಾಟ ಮಾಡ್ತಾನೋ, ಹಾಗೆ ತನ್ನ ಯೋಚನೆಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಹೀಗೆ ಇವನು ಹೋರಾಟ ಮಾಡೋಕೋದಾಗ ಏನು ಸಂದರ್ಭ ಬರುತ್ತಲ್ಲಿ ಅಂತ ಹೇಳಿದ್ರೆ, ಈ ಕಾರ್ಯಕಾರಣ ಸಂಬಂಧದ ಪ್ರಕಾರ ನಾವು ನೋಡುವಾಗ ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಸಮಾನವಾದಂತಹ ಮತ್ತು ವಿರುದ್ಧವಾದಂತಹ ಒಂದು ಪ್ರತಿಕ್ರಿಯೆ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಅವನು ತನ್ನ ಯೋಚನೆಯಲ್ಲಿರಬಹುದಾದಂತಹ ಏನು ಕೆಟ್ಟದ್ದಿದೆ, ಕೆಟ್ಟ ಆಲೋಚನೆಗಳಿದೆ, ಅದನ್ನ ಹೊರಹಾಕ್ಲಿಕ್ಕೆ ಅವನು ಬಹಳ ಒಂದು ಇಚ್ಛಾಪೂರ್ವಕವಾಗಿ ಅವನು ಬಲಾತ್ಕಾರವಾಗಿ ಪ್ರಯತ್ನ ಪಟ್ಟಾಗ ಅಲ್ಲಿ ಏನಾಯ್ತು, ಕ್ರಿಯೆ ಶುರುವಾಯಿತು. ಸೊ ಪ್ರತಿಕ್ರಿಯೆ ಏನಾಗುತ್ತೆ ಅಂದ್ರೆ, ಅಂತಹ ದೋಷಪೂರಿತವಾದ ಆಲೋಚನೆ ಅಷ್ಟೇ ರಭಸವಾಗಿ ಅವನಿಗೆ ಪುನಃ ವಾಪಸ್ ಬರುವಂತಹ ಒಂದು ಪ್ರತಿಕ್ರಿಯೆ ಅಲ್ಲಿ ನಡೀತಾ ಹೋಗುತ್ತೆ. ಹೀಗೆ ಅವನು ಅನೇಕ ಕಾಲ ಸುದೀರ್ಘವಾಗಿ ತಿಂಗಳು ವರ್ಷಗಳ ಕಾಲ ಇವನು ಪ್ರಯತ್ನ ಮಾಡ್ತಾ 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 ಕೊನೆಗೂ ಅಲ್ಲಿ ಒಂದು ಹೋರಾಟಕ್ಕೆ ಹೋರಾಟವೇ ಫಲ ಅಂತಾನೆ ಹೇಳ್ಬಿಡ್ತಾರೆ. ಒಂದು ವೇಳೆ ಅವನೇನಾದ್ರೂ ಕೂಡ ತನ್ನ ಸ್ವಭಾವದಲ್ಲಿರಬಹುದಾದಂತ ತನ್ನ ಆಲೋಚನೆಯಲ್ಲಿರಬಹುದಂತ ಕೆಟ್ಟದ್ದನ್ನ ಹೊರಹಾಕೋದಿಕ್ಕೆ ಈ ಪ್ರಕ್ರಿಯೆಯಲ್ಲಿ ಸಾಧ್ಯವಾದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಈ ಹೋರಾಟ ಮಾಡ್ತಾ ಮಾಡ್ತಾ ತನ್ನ ಮನಸ್ಸಿನ ಒಂದು ಏನು ಪ್ರಕೃತಿ ಇದೆಯೋ ಆ ಪ್ರಕೃತಿ ಬಹಳ ಒರಟಾಗಿ ಹೋಗ್ಬಿಡುತ್ತೆ, ಆ ತನ್ನ ಸೂಕ್ಷ್ಮತೆ ಅನ್ನೋದು ಕಳೆದುಕೊಂಡ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ವಿಕಾಸದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ನಮಗಿರ್ತಕ್ಕಂತಹ ಉಪಾಧಿಗಳನ್ನ ಅಥವಾ ಪ್ರಕೃತಿಗಳನ್ನ ಸೂಕ್ಷ್ಮಗೊಳಿಸ್ಬೇಕೇ ವಿನಃ ಅವುಗಳನ್ನ ಹೊರಟು ಮಾಡ್ತಕ್ಕಂಥದ್ದಲ್ಲ. ಅದರಿಂದ ಇಲ್ಲಿ ಏನಾಗುತ್ತೆ, ಒಬ್ಬ ಮನುಷ್ಯನ ಮನಸ್ಸಿನೊಳಗೆ ಯಾವ್ದಾದ್ರೂ ಒಂದು ಯೋಚನೆ ಒಂದು ಸಾರಿ ಬಂತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಪುನರಾವರ್ತನೆ ಆಗ್ತಕ್ಕಂತಹ ಒಂದು ಪ್ರವೃತ್ತಿಗೆ ಒಳಗಾಗ್ಬಿಡುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ಮನಸ್ಸಿನ ಪ್ರಕೃತಿ ಅಂತಕ್ಕಂಥದ್ದೇ ಬಹಳ ಅದು ಸೂಕ್ಷ್ಮ. ಆದ್ರಿಂದ ಆ ಯೋಚನೆ ಏನಾಗ್ತಾ ಹೋಗುತ್ತೆ, ಪುನಃ ಪುನಃ ಅದು ಆ ಯೋಚನೆ ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ. ಇವನೇನ್ ಮಾಡ್ತಾನೆ ಸಾಧಕ, ಮತ್ತೆ ಅದನ್ನು ಹೊರ ಹಾಕೋ ಪ್ರಯತ್ನವನ್ನು ಮಾಡ್ತಾನೆ ಬಲವಂತವಾಗಿ. ಹೀಗೆ ಮಾಡ್ತಾ ಮಾಡ್ತಾ ಅವನು ಒಂದ್ ರೀತಿನಲ್ಲಿ ತನ್ನ ಒಂದು ಆ ಮನಸ್ಸಿನ ಒಂದು ಪ್ರಕೃತಿಯನ್ನ ಹೊರಟ ಮಾಡ್ತಾ ಹೋಗ್ಬಿಡ್ತಾನೆ. ಆದ್ರೆ ಇಲ್ಲಿ ನಾವು ಎಷ್ಟೋ ಸಾರಿ ಸಾಮಾನ್ಯವಾದ ಮಾತಿನಲ್ಲೇ ಕೇಳಿದ್ವಿ, ಯಾವ್ದಾದ್ರೂ ಒಂದು ಮಗು ಸ್ವಲ್ಪ ತುಂಟ ಇದ್ರೆ ಅವನಿಗೆ ತುಂಬಾ ನಾವು ಹೊಡೆದು ಬಡ್ದು ಮಾಡಿದ್ರೆ ಅವನು ಮಂಡ ಆಗ್ಬಿಡ್ತಾನೆ ಅಂತಕ್ಕಂತಹ ಒಂದು ಸಾಮಾನ್ಯವಾದ ಮಾತನ್ನ ಕೇಳ್ತಿ. ಹಾಗೇನೆ ನಮ್ಮ ಮನಸ್ಸಿನ ಪ್ರಕೃತಿಯು ಕೂಡ ಏನಾಗ್ಬಿಡುತ್ತೆ, ಹೊರಟಾಗ್ತಾ ಹೋಗ್ಬಿಡುತ್ತೆ. ಅದರಿಂದ ಈ ಕೆಟ್ಟ ಯೋಚನೆಯನ್ನ ನಾವು ಮೂಲೋತ್ಪಾಟನೆ ಮಾಡ್ತಕ್ಕಂತಹ ಈ ಮಾರ್ಗ ಏನಿದೆಯಲ್ಲ, ಅದ್ರ ಜೊತೆಯಲ್ಲಿ ಹೋರಾಟ ಮಾಡ್ತಕ್ಕಂತಹ ಒಂದು ಮಾರ್ಗ, ಅದು ಸರಿಯಾದ ಮಾರ್ಗ ಅಲ್ಲ, ಅದು ಸರಿಯಾದ ಮಾರ್ಗ ಖಂಡಿತ ಅಲ್ಲ. ಅದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆದ್ರೆ ಮತ್ತೇನ್ ಮಾಡ್ಬೇಕಾಗಾದ್ರೆ, ಅಂತಹ ನಮ್ಮ ಯೋಚನೆಗಳನ್ನ ನಾವು ಮೂಲೋತ್ಪಾಟನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ರೀತಿನಲ್ಲಿ ನಾವು ಯೋಚನೆ ಮಾಡುವಾಗ, ಯಾವ ಒಂದು ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಇದ್ದಾವೆ ಅಂತ ನಾವು ಗುರುತಿಸ್ಕೊಳ್ತೀವೋ, ಆ ಗುರುತಿಸ್ಕೊಂಡ ನಂತರ ನಾವೇನ್ ಮಾಡ್ಬೇಕಾಗ್ತದೆ, ಅದಕ್ಕೊಂದು ಒಳ್ಳೆ ಆಲೋಚನೆಗಳು ಕೂಡ ಇದ್ದಾವಲ್ಲ, ಆ ಒಳ್ಳೆಯ ಆಲೋಚನೆಗಳನ್ನ ಪ್ರಜ್ಞಾಯುತವಾಗಿ ಒಂದು ಉದ್ದೇಶಪೂರ್ವಕವಾಗಿ ನಾವು ಮೈಗೂಡಿಸ್ಕೊಳ್ತಾ ಹೋಗ್ಬೇಕು. ಹಾಗೆ ಮೈಗೂಡಿಸ್ಕೊಳ್ತಾ ಹೋದಾಗ ಏನಾಗುತ್ತೆ, ಸಹಜವಾಗಿ ನಮ್ಗೊಂದು ವಿಜ್ಞಾನದ ಸಿದ್ಧಾಂತ ಇದೆ, ಟೂ ಥಿಂಗ್ಸ್ ಕೆನಾಟ್ ಟೇಕ್ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಅಂತೇಳಿ. ಅಂದ್ರೆ ಕೆಟ್ಟ ಯೋಚನೆ ಬಂದಾಗ ಮಾತ್ರ ನಾನು ಒಳ್ಳೆ ಯೋಚನೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ್ರೆ ಅದು ಕೂಡ ಸಾಧ್ಯ ಆಗಲ್ಲ. ಈಗ ಸಿಟ್ಟು ಬಂದು ಬಿಟ್ಟಿದೆ, ನಾನು ಆವಾಗ ಶಾಂತಿ ಯೋಚನೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ಯಾವುದೋ ಒಂದು ಕೆಟ್ಟ ಯೋಚನೆ ಬಂದಾಗ ಮಾತ್ರ ನಾನು ಒಂದು ಒಳ್ಳೆ ಆಲೋಚನೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ನಾವಿದನ್ನ ಪ್ರಜ್ಞಾಯುತವಾಗಿ ಪ್ರತಿ ಕ್ಷಣವೂ ಕೂಡ ನಮ್ಗೆ ಅವಕಾಶ ಸಿಕ್ಕಿದಾಗಲೆಲ್ಲವೂ ಕೂಡ ನಾವೇನ್ ಮಾಡ್ಬೇಕು, ಯಾವ ಒಂದು ದೋಷಗಳು ಅಥವಾ ದೌರ್ಬಲ್ಯಗಳು ಅಂತ ನಾವು ಗುರುತಿಸುತ್ತೀವೋ ಅದಕ್ಕೆ ವಿರೋಧವಾಗಿರ್ತಕ್ಕಂತಹ ಸದ್ಗುಣಗಳು ಕೂಡ ಇದ್ದಾವಲ್ಲ, ಅವುಗಳನ್ನ
ಸಹಜವಾಗಿ ನಾವು ಅದನ್ನ ಮಾಡ್ತಾ ನಮ್ಮ ಗಮನವನ್ನು ತಿರುಗಿಸಿದಾಗ ಈ ಕೆಟ್ಟ ಆಲೋಚನೆಗಳಿಗೆ ಶಕ್ತಿನೇ ಇಲ್ದಂಗೆ ಆಗುತ್ತೆ. ಏನಾಗ್ತಾವು ಅವು? ನಿರ್ಮೂಲನ ಆಗೋಗ್ತವೆ, ನಿರ್ವೀರ್ಯವಾಗಿ ಹೋಗ್ತವೆ. ಇಂತಹ ಒಂದು ಪ್ರಕ್ರಿಯೆನಲ್ಲಿ ಇಲ್ಲಿ ಹೋರಾಟ ಇಲ್ಲ, ನಮ್ಮ ಒಂದು ಪ್ರಾಣಶಕ್ತಿ ಕೂಡ ನಷ್ಟನೂ ಕೂಡ ಆಗೋದಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಆ ಕೆಟ್ಟ ಆಲೋಚನೆಗಳಿಗೆ ಸಿಗ್ತಾ ಇದ್ದಂತ ಶಕ್ತಿ ಅವಕ್ಕೆ ಸಿಗಲ್ಲ. ಅದರಿಂದ ನಾವು ಈ ಮೊದಲನೆಯ ಒಂದು ಮಾರ್ಗವನ್ನು ನಾವು ಅನುಸರಿಸಿದ್ರೆ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಮೂಲತಃ ಯಾವ ಸೂಕ್ಷ್ಮತೆಯನ್ನ ನಮ್ಮ ಎಲ್ಲ ಪ್ರಕೃತಿ ಮಟ್ಟಗಳಲ್ಲಿ ನಾವು ರೂಢಿಸ್ಕೊಳ್ಬೇಕಾಗಿತ್ತೋ ಅದಕ್ಕೆ ಬದಲಾಗಿ ಆ ಪ್ರಕೃತಿಯನ್ನ ನಾವು ಹೊರಟು ಮಾಡ್ತಾ ಹೋಗ್ಬಿಡ್ತೀವಿ. ಸೊ ಹೀಗೆ ಹೊರಟಾಗ್ತಾ ಹೋದಾಗ ಏನಾಗುತ್ತೆ, ನಾವು ಸಹಜವಾಗಿ ಒಂದು ವಾಮ ಮಾರ್ಗದ ಕಡೆಗೆ ನಾವು ಜಾರುವಂತಹ ಒಂದು ಅವಕಾಶ ಇರುತ್ತೆ. ವಾಮ ಮಾರ್ಗದವ್ರು ಏನ್ ಮಾಡ್ತಾರೆ, ಮನಸ್ಸನ್ನ ಒಂದ್ ರೀತಿ ಕಲ್ಲು ಮಾಡ್ಕೊಳ್ತಾರೆ, ಗಟ್ಟಿ ಮಾಡ್ಕೊಳ್ತಾರೆ. ಅವರಿಗೆ ಒಂದು ಸೂಕ್ಷ್ಮವಾದಂತಹ ಸಂವೇದನಾ ಶಕ್ತಿನ ಕಳ್ಕೊಂಡ್ ಬಿಡ್ತಾರೆ. ಆ ಪ್ರೀತಿ ಪ್ರೇಮ ಅಂತಕ್ಕಂತಹ ಯಾವ ಒಂದು ಉದಾತ್ತವಾಗಿರ್ತಕ್ಕಂತಹ ಭಾವನೆಗಳು ಕೂಡ ಇಲ್ದೇ ಇರೋ ರೀತಿನಲ್ಲಿ ಅವರು ತಮ್ಮನ್ನ ತಾವು ಕಠೋರ ಮಾಡಿಕೊಳ್ತಾರೆ. ಈ ರೀತಿ ಕಠೋರ ಮಾಡಿಕೊಳ್ತಕ್ಕಂಥದ್ದು ಈ ಯೋಗ ಮಾರ್ಗದ ಉದ್ದೇಶ ಅಲ್ಲ. ಅದರಿಂದ ಏನಾಗುತ್ತೆ, ಈ ಮೊದಲನೆಯ ಮಾರ್ಗ ಏನಿದೆಯಲ್ಲ, ದೋಷಗಳ ಜೊತೆಯಲ್ಲಿ ಹೋರಾಟ ಮಾಡ್ತಕ್ಕಂಥ ಒಂದು ಮಾರ್ಗ ಏನಿದೆಯಲ್ಲ, ಅದು ಈ ಯೋಗ ಮಾರ್ಗಕ್ಕೆ ಸಂಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವಿಲ್ಲೇನು ಮಾಡಬೇಕಾಗ್ತದೆ, ಯೋಗ ಮಾರ್ಗವನ್ನ ಮುನ್ನಡಿಬೇಕು ಅಂತಕ್ಕಂಥ ಸಾಧಕ ಸಹಜವಾಗಿ ಬಹಳ ಸೂಕ್ಷ್ಮವಾಗಿ ತನ್ನಲ್ಲಿರ್ತಕ್ಕಂತಹ ದೋಷಗಳನ್ನ ದೌರ್ಬಲ್ಯಗಳನ್ನ ಗುರುತಿಸ್ಕೊಳ್ಬೇಕು. ಗುರುತಿಸ್ಕೊಂಡ ನಂತರ ಸದಾಕಾಲ ಸಹಜವಾಗಿ ಶಾಂತವಾಗಿ ಈ ಒಳ್ಳೆಯ ಆಲೋಚನೆಗಳನ್ನ ಪುನಃ ಪುನಃ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರಜ್ಞಾಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಾವು ಅವುಗಳನ್ನ ಮೆಲುಕು ಹಾಕ್ತಾ ಹೋಗ್ಬೇಕು. ಹೀಗೆ ನಾವು ಮೆಲುಕಾಕ್ತಾ ಹೋದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಏನಾಗ್ತಾನಪ್ಪ ಅಂತ ಹೇಳಿದ್ರೆ, ಅವನ ಆಲೋಚನೆಗಳೇನಿದೆಯೋ ಅವನ ಭಾವನೆಗಳೇನಿದೆಯೋ ಅದೇ ಅವನನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸಹಜತೆ ಇದೆ, ಮೊದಲನೇ ಮಾರ್ಗದಲ್ಲಿ ಬಲವಂತ ಇದೆ. ಆದ್ರೆ ಬಲವಂತದ ಮಾರ್ಗ ಇಲ್ಲಿ ಸರಿಯಾದಂತಹ ಸ್ಥಿತಿ ಅಲ್ಲ. ಅದರಿಂದ ಇಲ್ಲಿ ನಾವು ಈ ದುರ್ಗುಣಗಳ ವಿರುದ್ಧ ಹೋರಾಡೋದಕ್ಕಿಂತಲೂ ಕೂಡ ಸದ್ಗುಣಗಳನ್ನ ನಾವು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು. ಈಗ ನಾನು ದುರ್ಗುಣವನ್ನ ಬಿಡ್ತೀನಿ, ನನ್ನಲ್ಲಿ ಕೋಪ ಇದೆ ಕೋಪ ಇದೆ ಕೋಪ ಇದೆ ಅಂತ ನಾವು ಕೋಪ ಕೋಪ ಅಂತ ಚಿಂತನೆ ಮಾಡ್ತಾ ಇದ್ರೆ ನೋಡಿ, ಅಲ್ಲಿ ಕೋಪ ಅಂತಕ್ಕಂಥ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂತು ಅಂದ ತಕ್ಷಣನೇ ಆ ಕೋಪ ಅನ್ನುವಂತಹ ಒಂದು ಪದದಲ್ಲೇನೆ ಅಂತ ಒಂದು ವೈಬ್ರೇಷನ್ ಶುರು ಆಗ್ಬಿಡುತ್ತೆ. ಈಗ ನಾನ್ ಅಂದ್ಕೊಳ್ಬೇಕಾಗಿರೋದನ್ನು ಶಾಂತಿ ಸಾಮರಸ್ಯ ಪ್ರೇಮ ಕರುಣೆ ಈ ಪದಗಳನ್ನ ಉಚ್ಚಾರ ಮಾಡುವಾಗಲೇನೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಪಂದನೆಗಳು ಅಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಈ ಎರಡನೆಯ ಮಾರ್ಗವನ್ನ ಅನುಸರಿಸ್ತಕ್ಕಂಥದ್ದು ಯೋಗ ಮಾರ್ಗದಲ್ಲಿ ಮುನ್ನಡಿತಕ್ಕಂಥ ಸಾಧಕನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೊಲ್ಲು ಆಶೆಗಳನ್ನ ಕೊಲ್ಲು ಅಂತ ಪದಗಳೆಲ್ಲ ಬಳಕೆ ಆಗುತ್ತೆ. ಇಲ್ಲಿ ಆಶೆಗಳನ್ನ ಕೊಲ್ಲು ಅಂತ ಹೇಳುವಾಗ ನಮ್ಮ ರಸಭಾವನೆಗಳನ್ನೇ ಕೊಂದು ಬಿಡೋದು ಅಂತಕ್ಕಂಥ ಅರ್ಥ ಅಲ್ಲ. ತೀರಾ ಕೆಳಮಟ್ಟದ ಆಸೆಗಳಿದ್ದಾಗ ಆಸೆಗಳನ್ನ ಕೊಲ್ಲು ಅಂತ ಹೇಳ್ತಾರೆ. ಆದ್ರೆ ಆಸೆಗಳನ್ನ ಕೊಲ್ಲು ಅನ್ನುವಾಗ ನಮ್ಮ ರಸಭಾವಗಳನ್ನ ಕೊಲ್ತಕ್ಕಂಥದ್ದಲ್ಲ, ಆ ಉನ್ನತವಾದ ರಸಭಾವಗಳನ್ನ ನಾವಿನ್ನೂ ಕೂಡ ಪೋಷಣೆ ಮಾಡ್ತಾ ಹೋಗ್ಬೇಕು. ಯಾವಾಗ ಉನ್ನತ ಮಟ್ಟದ ರಸಭಾವಗಳಿಗೆ ನಾವು ಪೋಷಣೆಯನ್ನ ಮಾಡ್ತಾ ಹೋಗ್ತೀವೋ ಕೀಳು ಮಟ್ಟದ ರಸಭಾವಗಳು ಸಹಜವಾಗಿ ನಮ್ಮ ಕಾಮದೇಹದಿಂದ ಅವೇನಾಗ್ತಾ ಹೋಗ್ತವೆ, ಹೊರಗಡೆ ಹೋಗ್ತಾ ಇರುತ್ತವೆ. ಅದರಿಂದ ನಾವು ಈ ನಮ್ಮ ಥಿಯೋಸಾಫಿಕಲ್ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ವಿಚಾರ ಮಾಡುವಾಗ ನಮ್ಮ ಒಂದು ಈ ಜೀವಾತ್ಮ ನಮ್ಮ ಈ ದೇಹಾತ್ಮದ ಜೊತೆಯಲ್ಲಿ ಮೂರು ಘಟ್ಟಗಳಲ್ಲಿ ಅಥವಾ ಮೂರು ರೀತಿಗಳಲ್ಲಿ ಇದು ಸಂಬಂಧವನ್ನು ಹೊಂದಿದೆ. ಇದು ನಮ್ಮ ಏನು ನಮ್ಮ ಸ್ವರೂಪ ಮಾನವನ ಸ್ವರೂಪ ಅಂತಕ್ಕಂಥ ಸ್ವರೂಪವನ್ನು ಅಧ್ಯಯನ ಮಾಡುವಾಗ ನಮ್ಗೆಲ್ಲರಿಗೂ ಇದು ತಿಳಿದು ಬರುತ್ತೆ. ನಮ್ಮಲ್ಲಿ ಉನ್ನತ ತ್ರಿಪುಟಿ ಕೆಳಗಿನ ತ್ರಿಪುಟಿ ಅಂತಕ್ಕಂತಹ ಎರಡು ಅವಸ್ಥೆಗಳು ನಮ್ಮಲ್ಲಿದೆ. ಇದು ಒಂದ್ರ ಜೊತೆನಲ್ಲಿ ಒಂದು ಯಾವ ತರ ಲಿಂಕ್ ಆಗಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ನಮ್ಮ ಉನ್ನತ ಮನಸ್ಸು ನಮ್ಮ ರೂಪ ಮನಸ್ಸಿನ ಜೊತೆಯಲ್ಲಿ ಒಂದು ಸಂಬಂಧವನ್ನು ಹೊಂದಿದೆ. ಹಾಗೇನೇ ನಮ್ಮ ಬುದ್ಧಿ ದೇಹ ಅಂತಕ್ಕಂಥದ್ದು ನಮ್ಮ ಕಾಮದೇಹದ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿದೆ.
ನಮ್ಮ ಆತ್ಮ ಸ್ಥೂಲ ದೇಹದ ಜೊತೆಯಲ್ಲಿ ಒಂದು ನೇರವಾದಂತಹ ಸಂಬಂಧವನ್ನು ಅದು ಹೊಂದಿದೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಆ ಉನ್ನತ ತ್ರಿಪುಟಿಯನ್ನ ಈ ಕೆಳಗಿನ ತ್ರಿಪುಟಿ ಜೊತೆ ಸೇರಿಸಿದಾಗ ನೋಡಿ, ಆ ಮೇಲಿರ್ತಕ್ಕಂತಹ ಆತ್ಮ ಬಂದು ಸ್ಥೂಲ ದೇಹದ ಜೊತೆಗೆ ಸೇರಿಕೊಳ್ಳುತ್ತೆ, ಬುದ್ಧಿ ದೇಹ ಬಂದು ನಮ್ಮ ಕಾಮದೇಹದ ಜೊತೆಗೆ ಸೇರಿಕೊಳ್ಳುತ್ತೆ, ನಮ್ಮ ಅರೂಪ ದೇಹ ಬಂದು ರೂಪ ದೇಹದ ಜೊತೆಗೆ ಸಂಪರ್ಕವನ್ನ ಹೊಂದುತ್ತೆ. ಅದರಿಂದ ಈಗ ನಾವು ನಮ್ಮ ಕಾಮದೇಹವನ್ನೇ ನಾವು ಕೊಂದುಕೊಂಡ್ಬಿಟ್ರೆ ಏನ್ ಪ್ರಯೋಜನ ಆಯಿತು? ಅದು ಏನು ಪ್ರಯೋಜನ ಆಗೋದಿಲ್ಲ. ಅದ್ರ ಬದಲು ನಮ್ಮ ರಸಭಾವಗಳನ್ನ ಉತ್ತಮ ಪಡಿಸಿಕೊಂಡಾಗ, ಇಲ್ಲಿ ಹೇಗಿದೆ ಕನೆಕ್ಷನ್ ಅಂತ ಹೇಳಿದ್ರೆ, ನಮ್ಮ ಕಾಮದೇಹದಲ್ಲಿ ಭಕ್ತಿ, ಪ್ರೇಮ, ಅನುಕಂಪ ಇಂತಹ ಒಂದು ಭಾವನೆಗಳನ್ನ ನಾವು ಪ್ರಜ್ಞಾಯುತವಾಗಿ ನಾವು ಉಂಟು ಮಾಡಿಕೊಂಡ ತಕ್ಷಣವೇ ಅದು ನಮ್ಮ ಬುದ್ಧಿ ದೇಹದ ಜೊತೆಗೆ ಸಂಬಂಧವನ್ನ ಏರ್ಪಾಟ್ ಮಾಡಿಕೊಳ್ಳುತ್ತೆ. ಅಂದಾಗ ನಾವು ನಮ್ಮ ಯಾವುದೇ ಪ್ರಕೃತಿಗಳನ್ನ, ಅದು ಸ್ಥೂಲ ದೇಹ ಇರ್ಬೋದು, ಕಾಮದೇಹ ಇರ್ಬೋದು, ರೂಪದೇಹ ಇರ್ಬೋದು, ಇವುಗಳನ್ನ ಹೊರಟು ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯ ಆಗಬಾರದು. ಅವುಗಳನ್ನ ಸೂಕ್ಷ್ಮಗೊಳಿಸ್ಬೇಕು. ಆ ದೃಷ್ಟಿಯಲ್ಲಿ ಕೊಲ್ಲು ಅಂತಕ್ಕಂತಹ ಒಂದು ಪದವನ್ನೂ ಕೂಡ ನಾವು ನಮ್ಮ ಕಾಮದೇಹನೇ ಕೊಂದು ಬಿಡೋದು, ಮನಸ್ಸನ್ನೇ ಕೊಂದು ಬಿಡೋದು, ಅದನ್ನ ನಾಶ ಮಾಡಿಬಿಡೋದು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸರಿಯಾದ ಕ್ರಮ ಆಗೋದಿಲ್ಲ. ಆದ್ರೆ ಆ ಪ್ರಕೃತಿಯನ್ನ ಸೂಕ್ಷ್ಮಗೊಳಿಸ್ತಾ ಹೋಗಬೇಕು. ಈ ದೃಷ್ಟಿಯಲ್ಲಿ ನಾವು ಈ ಕೊಲ್ಲು ಅಂತಕ್ಕಂತಹ ಪದದ ಬಗ್ಗೆ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನ ನಮಗೆ ತಿಳಿಸಿ ಇನ್ನ ಈ ಮೊದಲನೆಯ ಒಂದು ನಿಯಮದ ಬಗ್ಗೆ ವಿಚಾರವನ್ನ ಕೊಡ್ತಾ ಹೋಗ್ತಾರೆ. ಈ ಮೊದಲನೇ ನಿಯಮ ನಮ್ಗೆ ಏನ್ ಹೇಳ್ತದೆ, ಮೂಲತಃ ನಿಯಮದ ಇರೋದೇನದು, ಮಹತ್ವಾಕಾಂಕ್ಷೆಯನ್ನ ಕೊಲ್ಲು ಅಂತ ಅಷ್ಟು ಮಾತ್ರನೇ ಇದೆ. ಆದ್ರೆ ನಮ್ಗೆ ಐಲೇರಿಯನ್ ಮಹಾತ್ಮರು ಏನ್ ಮಾಡಿದ್ರು, ಅದಕ್ಕೆ ಟಿಪ್ಪಣಿಯನ್ನ ಕೊಟ್ರು, ಮಹತ್ವಾಕಾಂಕ್ಷೆಯನ್ನ ಕೊಲ್ಲು, ಆದರೆ ಮಹತ್ವಾಕಾಂಕ್ಷೆಯುಳ್ಳವರು ಕೆಲಸ ಮಾಡುವಂತೆ ಕೆಲಸ ಮಾಡು. ನೋಡಿ, ಮಹತ್ವಾಕಾಂಕ್ಷೆಯನ್ನ ಕೊಲ್ಲು ಅಂತಾರೆ, ಆದ್ರೆ ಮಹತ್ವಾಕಾಂಕ್ಷೆಯುಳ್ಳವರು ಕೆಲಸ ಮಾಡುವಂತೆ ನೀನು ಕೆಲಸ ಮಾಡಬೇಕು ಅಂತ ಕೂಡ ಹೇಳಿದೆ. ಒಂದೊಂದ್ಸರಿ ನಮ್ಗೆ ಇದೇನಪ್ಪ ವಿರೋಧಾಭಾಸ ಅಲ್ವಾ, ಮಹತ್ವಾಕಾಂಕ್ಷೆನ ಕೊಲ್ಲು ಅಂತಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಮಹತ್ವಾಕಾಂಕ್ಷೆ ಇರೋರು ಕೆಲಸ ಮಾಡತ್ತಾರ ಮಾಡು ಅಂತ ಹೇಳ್ತಾರೆ. ಒಂದ್ ರೀತಿ ವೈರುಧ್ಯ ಅಲ್ವಾ ಅಂತ ಅನ್ಸುತ್ತೆ, ಆದ್ರೂ ಕೂಡ ಅದು ಖಂಡಿತ ವೈರುಧ್ಯ ಅಲ್ಲ. ಇಲ್ಲಿ ಇದನ್ನ ನಮ್ಗೆ ಅನಿಬೆಸೆಂಟ್ನವರು ಮತ್ತೆ ಲೆಡ್ಬೀಟ್ ಅವರು ಅವರ ವ್ಯಾಖ್ಯಾನದಲ್ಲಿ ಕೊಡ್ತಾ ಹೋಗುವಂತ ವಿಷಯವನ್ನ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಈಗ ಸಾಮಾನ್ಯವಾಗಿ ಮನುಷ್ಯ ಇನ್ನು ವಿಕಾಸದ ಒಂದು ಪ್ರಾರಂಭದ ಘಟ್ಟಗಳಲ್ಲಿ ಅವನಿಗೆ ಇರ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಕೇವಲ ಒಂದು ಇಂದ್ರಿಯ ತೃಪ್ತಿ, ಆ ಒಂದು ದೈಹಿಕವಾದಂತಹ ಒಂದು ತೃಪ್ತಿ, ಅವನಿಗೆ ಒಂದಷ್ಟು ಏನು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಲ್ಲ, ಅಷ್ಟು ಸಿಕ್ಕರೆ ಅವನು ಅದರಿಂದನೇ ತೃಪ್ತನಾಗ್ಬಿಡ್ತಾನೆ. ಆದ್ರೆ ವಿಕಾಸದಲ್ಲಿ ಇನ್ನೂ ಸ್ವಲ್ಪ ಮುಂದುವರೆದಾಗ, ಇನ್ನೂ ಸ್ವಲ್ಪ ಮುಂದುವರೆದ ನಂತರ ಆ ಇಂದ್ರಿಯಗಳ ಸುಖದ ಅಪೇಕ್ಷೆಯ ಜೊತೆ ಜೊತೆಯಲ್ಲಿ ಸ್ವಲ್ಪ ಸಿರಿ ಸಂಪತ್ತುಗಳನ್ನು ಗಳಿಸ್ಬೇಕು ಅಂತ ಅಂದುಕೊಳ್ತಾನೆ. ಇನ್ನೂ ಮುಂದುವರೆದ ಮೇಲೆ ಅಧಿಕಾರವನ್ನ ಸ್ಥಾಪಿಸ್ಬೇಕು ಅಂದ್ಕೊಳ್ತಾನೆ, ಇನ್ನೊಬ್ಬರ ಮೇಲೆ ಒಂದು ಅಧಿಕಾರವನ್ನ ಸ್ಥಾಪನೆ ಮಾಡ್ಬೇಕು. ಅವನಲ್ಲಿ ಸ್ವಲ್ಪ ಮೇಧಾಶಕ್ತಿಗಳು ಅಂದ್ರೆ ಇಂಟೆಲೆಕ್ಚುಯಲ್ ಅಂತ ಏನ್ ಹೇಳ್ತೀವಿ, ಅದು ಬೆಳೆದಂತೆಲ್ಲ ಅವನಿಗೆ ಕೇವಲ ಅವನಿಗೆ ಈ ಬೇಸಿಕ್ ನೀಡ್ಸ್ ಇಂದ ಅವನ ಮನಸ್ಸು ತೃಪ್ತಿ ಆಗಲ್ಲ, ಅವನಿಗೊಂದು ಅಧಿಕಾರ ಬೇಕು, ಸಾಮಾಜಿಕವಾಗಿ ರಾಜಕೀಯವಾಗಿ ನನಗೊಂದು ಸ್ಥಾನಮಾನ ಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಅವನು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಳ್ತಾನೆ. ಇನ್ನೂ ಮುಂದುವರೆದ ಮೇಲೆ ಇಷ್ಟಕ್ಕೆ ಆಯ್ತಾ ಅಂದ್ರೆ, ಇನ್ನೂ ಅವನಲ್ಲಿ ವಿಕಾಸದಲ್ಲಿ ಅವನು ಮುಂದುವರಿತಾ ಹೋದಂತೆಲ್ಲ ಇನ್ನೊಬ್ಬರ ಮನಸ್ಸಿನ ಮೇಲೂ ಕೂಡ ತನ್ನ ಪ್ರಭುತ್ವವನ್ನು ಸಾಧಿಸ್ಬೇಕು, ಇನ್ನೊಬ್ಬರ ಮನಸ್ಸಿನ ಮೇಲೆ ನಾನು ಪ್ರಭುತ್ವ ಸಾಧಿಸ್ಬೇಕು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆ ಅವನಲ್ಲಿ ಬರುತ್ತೆ. ನಾನು ಎಲ್ಲರಿಗಿಂತ ಒಬ್ಬ ಉತ್ತಮ ಅಂತ ಅನ್ನಿಸ್ಕೊಳ್ಬೇಕು, ಎಲ್ಲರಿಗಿಂತ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಬೇಕು, ನನ್ನ ಚಿಂತನೆಗಳನ್ನು ಎಲ್ಲರೂ ಕೂಡ ಒಪ್ಕೊಂಡ್ ಬಿಡಬೇಕು, ಈ ಹಿನ್ನೆಲೆಯಲ್ಲಿ ಅವನು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಅವನು ವಿಕಾಸದಲ್ಲಿ ಮುಂದುವರೆದಂತೆಲ್ಲ ಇವನ ಮಹತ್ವಾಕಾಂಕ್ಷೆಯನ್ನು ಕೂಡ ಏನಾಗ್ತಾ ಹೋಗ್ತಾ ಇದೆ, ಪರಿವರ್ತನೆ ಆಗ್ತಾ ಆಗ್ತಾ ಸೂಕ್ಷ್ಮ ರೂಪಕ್ಕೆ ಅದು ತಲುಪ್ತಾ ಹೋಗ್ತಾ ಇದೆ, ಇನ್ನೂ ಸೂಕ್ಷ್ಮ ರೂಪಕ್ಕೆ ಹೋಗ್ತಾ ಇದೆ. ಇನ್ನೂ ಮುಂದುವರೆದ ಮೇಲೆ ಆಧ್ಯಾತ್ಮಿಕ ಜೀವನವನ್ನ ಜೀವಿಸ್ಬೇಕು ಅಂತಕ್ಕಂಥ ಮಟ್ಟವನ್ನ ಒಬ್ಬ ವ್ಯಕ್ತಿ ಮುಟ್ಟಿದಾಗಲೂ ಕೂಡ ಅವನಲ್ಲಿ ಮಹತ್ವಾಕಾಂಕ್ಷೆ ಹೋಗಿದೆಯಾ ಅಂದ್ರೆ, ಖಂಡಿತ ಮಹತ್ವಾಕಾಂಕ್ಷೆ ಹೋಗಿಲ್ಲ, ಆದ್ರೆ ಅದು ಇನ್ನೂ ಕೂಡ ಒಂದು ಸೂಕ್ಷ್ಮ ಸ್ಥಿತಿಯನ್ನ ತಲುಪಿದೆ, ಇನ್ನೂ ಸೂಕ್ಷ್ಮ ಆಯ್ತು. ಅದಕ್ಕೆ ಹೇಳ್ತಾರೆ,
ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ ಅಂತ ಶರಣರು. ನೋಡಿ, ಅವನು ಯೋಗಿ ಆದ್ರೆ ಮಾಯೆ ಅವನಿಗೆ ಯೋಗಿನಿಯ ರೂಪದಲ್ಲಿ ಬಂದು ಕಾಡುತ್ತೆ ಅಂತ ಹೇಳಿ ಅಂದ್ರೆ ಅಷ್ಟು ಸೂಕ್ಷ್ಮ ಆಗಿರ್ತಕ್ಕಂಥದ್ದು ಈ ಮಾಯೆ ಅನ್ನುವಂಥದ್ದು. ಅವನು ಏನಂತ್ಕೊಳ್ತಾನೆ, ಆಧ್ಯಾತ್ಮಿಕವಾಗಿ ನಾನು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ನಾನು ಬಿಡುಗಡೆಯನ್ನು ಹೊಂದಿಬಿಡ್ಬೇಕು, ನಾನು ಸ್ವರ್ಗವನ್ನ ಸೇರಿಬಿಡ್ಬೇಕು, ಮೋಕ್ಷವನ್ನ ಪಡ್ಕೊಂಡು ಬಿಡಬೇಕು. ಹೀಗೆ ಅವನಿಗೆ ಮಹತ್ವಾಕಾಂಕ್ಷೆ ಇನ್ನೂ ಕೂಡ ಅದು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಅಲ್ಲಿ ಹೇಳ್ತಾರೆ ಆ ಮಹತ್ವಾಕಾಂಕ್ಷೆ ಈ ಆಧ್ಯಾತ್ಮಿಕ ಮಟ್ಟದಲ್ಲಿ ಇನ್ನೂ ಸೂಕ್ಷ್ಮವಾಗಿದೆ ಅಂದ್ರೆ ಅದರ ಅರ್ಥ ಅದು ಇನ್ನೂ ಕೂಡ ಹೆಚ್ಚು ಅಪಾಯಕಾರಿ ಅಂತಾನೆ ಹೇಳಬಹುದು ಅಂತಾರೆ. ಇನ್ನೂ ಕೂಡ ಹೆಚ್ಚು ಅಪಾಯಕಾರಿ, ಯಾಕೆಂದ್ರೆ ಸೂಕ್ಷ್ಮತೆ ಹೆಚ್ಚಾದಷ್ಟು ಕೂಡ ಅದರ ಪ್ರಖರತೆಯೂ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಪ್ರಖರತೆ ಹೆಚ್ಚಾಗಿದೆ ಅಂದ್ರೆ ಅರ್ಥ ಅದನ್ನ ಒಳ್ಳೆ ದಾರಿನಲ್ಲಿ ಉಪಯೋಗಿಸ್ಕೊಂಡ್ರೆ ಅಷ್ಟೇ ಒಳ್ಳೆ ಫಲವನ್ನು ಪಡ್ಕೊಳ್ಬಹುದು, ಅಥವಾ ತಪ್ಪು ದಾರಿಯಲ್ಲಿ ಬೆಳೆಸ್ಕೊಂಡಾಗ ಆ ಪ್ರಖರತೆ ನಮ್ಮನ್ನ ಇನ್ನೂ ಕೂಡ ಕೆಳಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಅದರಿಂದ ಇಲ್ಲಿ ಈ ವಿಶ್ವಾತ್ಮಕವಾದಂತಹ ಒಂದು ಭಾಗವಾಗಬೇಕು ಅಂತ ನಾವೇನಾದ್ರೂ ಬಯಸುವುದಾದ್ರೆ ವಿಶ್ವದಲ್ಲಿ ನಾನೂ ಕೂಡ ಒಬ್ಬ, ನಾನು ವಿಶ್ವಕ್ಕೆ ಹೊರತಲ್ಲ ಅನ್ನುವಂತ ಒಂದು ವಿಶಾಲವಾದ ಭಾವನೆ ನಮ್ಮಲ್ಲಿ ಏನಾದ್ರೂ ಕೂಡ ಬೆಳೆದ್ರೆ ಆಗ ನಮ್ಗೆ ಆ ಅಹಂಕಾರವಾಗಲಿ ಅಥವಾ ನಾನು ಬೆಳಿಬೇಕು ಅಂತಕ್ಕಂತ ಭಾವಕ್ಕಲ್ಲ ಅವಕಾಶವೇ ಇಲ್ಲ. ಆದ್ರೆ ಈ ಒಂದು ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಬಂದಿದೆ ಅಂದ್ರೆ ಅರ್ಥ ನಾನು ಇತರರಿಂದ ಏನಾಗ್ತಾ ಇದ್ದೇನೆ, ಪ್ರತ್ಯೇಕವಾಗ್ತಾ ಇದ್ದೇನೆ. ನಾನ್ ಬೆಳಿಬೇಕು ಅಂದ ತಕ್ಷಣನೇ ನಾನು ಇತರರಿಂದ ಏನಾಗ್ತೇನೆ, ಬೇರೆ ಆಗಿ ಬಿಡ್ತೀನಿ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಯೋಗ ಮಾರ್ಗದಲ್ಲಿ ನಡಿಬೇಕಾಗಿರ್ತಕ್ಕಂಥವ್ರು ಈ ಪ್ರತ್ಯೇಕತೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಈ ಅಧ್ಯಾತ್ಮಕ್ಕೆ ಒಂದು ದೊಡ್ಡ ಶತ್ರು ಅಂತಕ್ಕಂಥದ್ದು. ಇತರರಿಂದ ನಾನು ಬೇರೆ ಅಂದ ತಕ್ಷಣವೇ ಅದು ನಮ್ಮ ಮಾರ್ಗಕ್ಕೆ ಒಂದು ದೊಡ್ಡ ತಡೆಗೋಡೆಯಾಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಬೆಸೆಂಟಮ್ನವ್ರು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ನಿಜವಾಗ್ಲೂ ಅಧ್ಯಾತ್ಮ ಅಂದ್ರೆ ಯಾವುದು? ಅಧ್ಯಾತ್ಮ ಅಂದ್ರೆ ಅವರು ಒಂದೇ ವಾಕ್ಯದ ಒಂದು ಡೆಫಿನೇಷನ್ ಕೊಡ್ತಾರೆ. ಅವನು ಅಣಿಮ ಗರಿಮ ಲಗಿಮಾದಿ ಅಷ್ಟ ಸಿದ್ಧಿಗಳನ್ನ ಒಬ್ಬ ವ್ಯಕ್ತಿ ಪಡ್ಕೊಂಡಿದ್ದು ಮಾತ್ರಕ್ಕೆ ಅವನನ್ನ ನಾವು ಅಧ್ಯಾತ್ಮ ಜೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲೆಲ್ಲಿಯೂ ಪ್ರವಹಿಸುತ್ತಿರುವ ಏಕ ಚೈತನ್ಯವನ್ನ ಅರಿಯುವುದಿದ್ದರೆ ಅದು ಮಾತ್ರವೇ ಅಧ್ಯಾತ್ಮ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಬೆಳಿಬೇಕು ಅಂದ ತಕ್ಷಣನೇ ಇನ್ನ ಉಳಿದ ಚೈತನ್ಯವನ್ನ ನಾನೇನ್ ಮಾಡಿದೆ, ಕಡೆಗಣಿಸ್ಬಿಟ್ಟೆ, ಅಲ್ಲಿಗೆ ಮುಗಿತು. ನಾವು ಅಧ್ಯಾತ್ಮ ಪಥದಲ್ಲಿ ಇಲ್ಲ ಅಂತಾನೆ ಅದರ ಅರ್ಥ. ನಾನು ಆ ವಿಶ್ವಾತ್ಮನಲ್ಲಿ ಒಂದಾಗುವ ಭಾವನೆ ಇಲ್ಲ ಅಂದ ತಕ್ಷಣ ನಾನು ಅಧ್ಯಾತ್ಮದಿಂದ ವಿಮುಖನಾಗ್ತಾ ಇದ್ದೀವಿ ಅಂತಾನೆ. ಇದರಿಂದ ಇಲ್ಲಿ ಈ ಪ್ರತ್ಯೇಕತೆ ಭಾವನೆ ಒಂದು ಶತ್ರು ಆಗಿಬಿಡುತ್ತೆ. ಆದರೆ ಒಬ್ಬ ಈಗ ಈ ಮಹತ್ವಾಕಾಂಕ್ಷೆಯನ್ನ ಕೊಲ್ಲು ಅಂತಕ್ಕಂಥ ಒಂದು ಬೋಧೆಯನ್ನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವು ಕೊಟ್ಬಿಟ್ರೆ, ಒಬ್ಬ ಸಾಮಾನ್ಯ ಹಂತದಲ್ಲಿರ್ತಕ್ಕಂಥ ಮನುಷ್ಯನಿಗೆ ನೀನು ಮಹತ್ವಾಕಾಂಕ್ಷೆಯನ್ನ ಕೊಂದು ಬಿಡಪ್ಪ, ಬಿಟ್ಬಿಡು ಅಂತ ಹೇಳಿದ್ರೆ ಅದು ಅವನ ಮಟ್ಟಕ್ಕೆ ಅದು ಸರಿ ಹೋಗೋದಿಲ್ಲ. ಅವನೇನಾಗ್ಬಿಡ್ತಾನ ವ್ಯಕ್ತಿ ಮಹತ್ವಾಕಾಂಕ್ಷೆಯನ್ನು ಬಿಟ್ಟ ತಕ್ಷಣ ಅವನಿಗೇನಾಗಿದೆ, ಯಾವ ಒಂದು ಆಸೆಗಳು ಕೂಡ ಅವನಿಗೆ ಸಂಪೂರ್ಣವಾಗಿ ಏನು ಬಿಟ್ಟು ಹೋಗಿಲ್ಲ. ಆದ್ರೆ ಕೇವಲ ಬಲವಂತವಾಗಿ ಅವನು ಮಹತ್ವಾಕಾಂಕ್ಷೆಯನ್ನು ಕೊಂದುಕೊಂಡ್ಬಿಟ್ರೆ ಅವನೇನಾಗ್ತಾನೆ, ಸೋಮಾರಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಈ ಬೋಧೆಗಳು ತೀರಾ ಸಾಮಾನ್ಯ ಮನುಷ್ಯನ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಧಕನಾಗಿ ಯೋಗ ಮಾರ್ಗದಲ್ಲಿ ಮುನ್ನಡೆತಕ್ಕಂತಹ ಒಂದು ಉನ್ನತ ಅವಸ್ಥೆಗಳಲ್ಲಿ ಈ ಒಂದು ಬೋಧನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕೇ ವಿನಃ ಕೇವಲ ಸಾಮಾನ್ಯ ಮಟ್ಟದಲ್ಲಿ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ತಪ್ಪುಗಳೇ ಬಹಳಷ್ಟು ಹೆಚ್ಚಾಗಬಹುದು. ಅದರಿಂದ ಇಲ್ಲಿ ಈ ವಿಕಾಸದ ಯಾವ ಹಂತದಲ್ಲಿ ಇದ್ದಾನೆ ವ್ಯಕ್ತಿ ಅಂಥವ್ರಿಗೋಸ್ಕರ ಈ ಒಂದು ಬೋಧನೆಗಳು. ಅದರಿಂದ ಈ ಯೋಗ ಮಾರ್ಗದ ಉನ್ನತ ಹಂತಗಳನ್ನ ಮುಟ್ಟಿದಾಗ ಈ ಮಹತ್ವಾಕಾಂಕ್ಷೆಯ ಒಂದು ಎಲ್ಲ ಘಟ್ಟಗಳನ್ನು ಕೂಡ ಮೀರಿ ಹೋಗಲೇಬೇಕು. ಅದಂತೂ ನಾವು ತಪ್ಪಿಸ್ಕೊಳ್ಳಂಗಿಲ್ಲ. ಯಾಕೆಂದ್ರೆ ಆ ಮಹತ್ವಾಕಾಂಕ್ಷೆ ಅನ್ನುವಂತ ಪದದಲ್ಲೇ ನಾವಲ್ಲಿ ಸ್ವಾರ್ಥ ಅನ್ನೋದನ್ನ ನಾವು ನೋಡಿಬಿಡ್ತೀವಿ. ಅದರಿಂದ ಅವನು ಪ್ರಾರಂಭದ ಘಟ್ಟಗಳಲ್ಲಿ ಸ್ವಲ್ಪ ಅವನು ಕೆಳಮಟ್ಟದ ಒಂದು
ಆಸೆಗಳನ್ನ ಉನ್ನತ ಮಟ್ಟದ ಆಸೆಗಳಾಗಿ ಅವನಿಗೆ ಪರಿವರ್ತನೆ ಮಾಡಿಕೊಳ್ತಾ ಹೋಗ್ತಾನೆ. ಆದ್ರೆ ವಿಕಾಸದ ಒಂದು ಉನ್ನತ ಹಂತಕ್ಕೆ ಬಂದಾಗ ಅದರ ಎಲ್ಲ ಘಟ್ಟಗಳನ್ನು ಕೂಡ, ಆ ಮಹತ್ವಾಕಾಂಕ್ಷೆಯ ಎಲ್ಲ ಘಟ್ಟಗಳನ್ನು ಕೂಡ ಅವನು ಮೀರಿ ಹೋಗಬೇಕಾಗ್ತದೆ. ಅದರಿಂದ ಅವನು ಹೇಗಿರ್ತಾನಪ್ಪ ಇನ್ ಮುಂದೆ ಅವನು ಅಂತ ಹೇಳಿದ್ರೆ, ಕೇವಲ ಅವನು ಇನ್ ಮುಂದೆ ಅವನು ಕೊಡ್ತಾ ಹೋಗ್ತಾನಷ್ಟೆ. ಅವನಿಗಿನ್ನ ಕೊಡೋದ್ರಲ್ಲಿ ಮಾತ್ರವೇ ಆನಂದ. ಅದು ಒಂದು ವಸ್ತು ಇರಬಹುದು, ಅದು ಪ್ರೀತಿ ಇರಬಹುದು, ಅದು ಭಕ್ತಿ ಇರಬಹುದು, ಯಾವುದೇ ಆಗಿರ್ಬಹುದು, ಅವನದನ್ನ ಏನ್ ಮಾಡ್ತಾನೆ, ಮನಪೂರ್ವಕವಾಗಿ ಅವನು ಕೊಡ್ತಾ ಹೋಗ್ತಾನೆ, ಕೊಡ್ತಾ ಹೋಗ್ತಾನೆ. ಅದರಿಂದ ಮತ್ತೊಂದನ್ನ ಅವನು ಎಂದೂ ಕೂಡ ಅವನು ನಿರೀಕ್ಷಿಸೋದಿಲ್ಲ, ಒಂದು ಪ್ರತಿಫಲವನ್ನ ಅವನು ಇಟ್ಕೊಳ್ಳೋದಿಲ್ಲ. ಅವನಿಗಿರೋದು ಕೇವಲ ಕೊಡೋದ್ರಲ್ಲಿ ಮಾತ್ರವೇ ಆನಂದ. ಆದ್ರೆ ನಿರೀಕ್ಷೆ ಅಲ್ಲಿ ಕೊಂಚವೂ ಕೂಡ ಇಲ್ಲ. ಅವನಿಗಿರೋದೇನ್ ಮುಂದೆ, ನಾನು ಪ್ರೀತಿಸ್ತಕ್ಕಂತಹ ಆ ವ್ಯಕ್ತಿಯ ಪಾದಗಳಲ್ಲಿ ನನ್ನನ್ನ ನಾನು ಅದು ಹೇಗೆ ಸಮರ್ಪಿಸಿಕೊಳ್ಳಬೇಕು, ಏನ್ ಮಾಡಬೇಕು, ನಾನು ಯಾವ ರೀತಿಯಲ್ಲಿ ಅಂತವರ ಸೇವೆಯನ್ನ ಮಾಡಬಹುದು, ಅವರಿಗೋಸ್ಕರ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ, ಈ ಒಂದು ಸಮರ್ಪಣಾ ಭಾವ ಅವನಲ್ಲಿ ಇರುತ್ತೆ ವಿನಃ ನಿರೀಕ್ಷೆಯ ಭಾವ ಅವನಲ್ಲಿ ಸ್ವಲ್ಪವೂ ಇರೋ ಹಾಗಿಲ್ಲ. ಅದೆಲ್ಲವನ್ನು ಕೂಡ ಅವನು ಬಿಡ್ತಾ ಹೋಗಬೇಕು. ಅದರಿಂದ ಅದು ಅಂತಹ ಒಂದು ಪ್ರೇಮ ಇದೆಯಲ್ಲ, ಎಲ್ಲವನ್ನೂ ಕೊಟ್ಟು ಏನನ್ನೂ ನಿರೀಕ್ಷಿಸದೇ ಇರತಕ್ಕಂತಹದ್ದು ಇದೆಯಲ್ಲ, ಅದು ನಿಜವಾದ ಪ್ರೇಮ, ಅದು ನಿಜವಾದ ಒಂದು ಭಕ್ತಿ ಅಂತ ಕೂಡ ನಾವು ಹೇಳಬಹುದು. ತನ್ನ ಒಂದು ಸಮಸ್ತ ಶಕ್ತಿಗಳನ್ನು ಕೂಡ, ಏನೆಲ್ಲವನ್ನ ಭಗವಂತ ತನಗೆ ಕೊಟ್ಟಿದ್ದಾನೋ ಆ ಎಲ್ಲ ಸಮಸ್ತ ಶಕ್ತಿಗಳನ್ನು ಕೂಡ ಅವನು ಇತರರ ಒಂದು ಸಹಾಯಕ್ಕೋಸ್ಕರ ವಿನಿಯೋಗಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಅವನು ಮಾಡ್ತಾನಾಗ್ಲಿ, ಅವನಿಗೆ ಸ್ವಂತಿಕೆ ಅಂತಕ್ಕಂಥದ್ದು ಯಾವುದು ಕೂಡ ಇರೋದಿಲ್ಲ. ಅವನಿಗಿರೋ ಏಕೈಕ ಅವನ ಚಿಂತನೆ ಏನು ಅಂತ ಹೇಳಿದ್ರೆ, ಆ ದೈವೀಕ ಶಕ್ತಿಗೆ ನಾನು ಒಂದು ನಾಲೆ ಆಗಬೇಕು, ಅಷ್ಟೇ ಇವನ ಆಸೆ, ಅಷ್ಟು ಮಾತ್ರ ಉಳ್ಕೊಳ್ಬೇಕು. ಅದು ವಿನಃ ಇನ್ನ ಬೇರೆ ಏನಾದ್ರೂ ಅವನಲ್ಲಿ ಸ್ವಾರ್ಥ ಅಂತಕ್ಕಂಥದ್ದಿದ್ರೆ ಅದು ಒಂದು ಮಹತ್ವಾಕಾಂಕ್ಷೆನೇ. ಅದರಿಂದ ಯೋಗ ಮಾರ್ಗದ ಒಂದು ಪ್ರಥಮ ಮತ್ತು ಅಂತಿಮವಾದ ಬುದ್ಧಿವಾದ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಯೋಗ ಮಾರ್ಗದ ಪ್ರಥಮ ಮತ್ತು ಅಂತಿಮವಾದಂತಹ ಬುದ್ಧಿವಾದ ಯಾವ್ದಪ್ಪ ಅಂತ ಹೇಳಿದ್ರೆ, ನಿನ್ನನ್ನು ನೀನು ಮರೆ, ನಿನ್ನನ್ನು ನೀನು ಮರೆ. ಇತರರ ಒಂದು ಸೇವೆಯಲ್ಲಿ ನಿನ್ನನ್ನು ನೀನು ಮರೆತು ಬಿಡು ಅಂತ ಹೇಳ್ತಾರೆ. ಇದು ನೋಡಿ ಪ್ರಾರಂಭದ ಬೋಧಿಯೂ ಹೌದು, ಒಂದು ಅಂತಿಮವಾಗಿರ್ತಕ್ಕಂತಹ ಬೋಧಿಯು ಅಂತಾನು ಹೇಳ್ಬಿಟ್ಟು, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ಬಿಟ್ಟು, ಪರೋಪಕಾರಾರ್ಥಂ ಇದಂ ಶರೀರಂ. ಇರಬೇಕಾದಂತಹ ಒಂದೇ ಒಂದು ಉತ್ಕಾಂಕ್ಷೆ, ಮಹತ್ವಾಕಾಂಕ್ಷೆ ಅಲ್ಲ, ಉತ್ಕಾಂಕ್ಷೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ, ನನ್ನ ಎಲ್ಲವನ್ನೂ ಕೂಡ ಇತರರ ಸೇವೆಯಲ್ಲಿ ಸಮರ್ಪಣೆ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು. ಅದರಿಂದ ಇದು ನಮ್ಗೆ ಲೆಡ್ ಬೀಟರ್ ಮತ್ತು ಅನಿರ್ಸೆಂಟಮ್ನವರು ನಮ್ಗೆ ಕೊಡ್ತಕ್ಕಂತಹ ಒಂದಷ್ಟು ವಿಚಾರಗಳು. ಇನ್ನ ಹೈಲೇರಿಯನ್ ಗುರುಗಳ ಒಂದು ಟಿಪ್ಪಣಿಯನ್ನ ನಾವು ನೋಡೋದಾದ್ರೆ, ಅವ್ರು ಹೇಳ್ತಾರೆ, ಮಹತ್ವಾಕಾಂಕ್ಷೆಯು ಮೊಟ್ಟ ಮೊದಲನೇ ಶಾಪ ಅಂದ್ಬಿಟ್ಟು, ಇದು ಮೊಟ್ಟ ಮೊದಲನೇ ಶಾಪ. ಅದು ಸಹಮಾನವರಿಗಿಂತ ಮೇಲ್ಮಟ್ಟಕ್ಕೆ ಏರುತ್ತಿರುವ ವ್ಯಕ್ತಿಯನ್ನು ಅತಿಯಾಗಿ ಪ್ರಲೋಭನಕ್ಕೊಳಪಡಿಸುತ್ತದೆ. ಅದು ಪ್ರತಿಫಲಾಪೇಕ್ಷೆಯ ಅತ್ಯಂತ ಸರಳ ರೂಪ ಅಂತ ಹೇಳ್ಬಿಟ್ರು. ನೋಡಿ, ಈ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಒಂದು ದೊಡ್ಡ ಶಾಪ ಅಂತ ಹೇಳ್ತಾರ. ಅದು ನಮ್ಮನ್ನೇನೆ ಏನ್ ಮಾಡ್ತದೆ, ನಮ್ಮ ಸಹಮಾನವರು, ನಮ್ಮ ಸಹ ಸಹೋದರರು ಏನಿದ್ದಾರೆ ಅವರಿಗಿಂತ ಆ ಮೇಲ್ಮಟ್ಟಕ್ಕೆ ಏರ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಅದು ಪ್ರಲೋಭನೆಗೆ ಒಳಪಡಿಸ್ಬಿಡುತ್ತೆ. ನಾನ್ ಬೆಳಿಬೇಕು, ಬೇರೆಯವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಯಾರು ಏನಾಗ್ತಾರೋ ಗೊತ್ತಿಲ್ಲ, ನಾನಷ್ಟು ಬೆಳಿಬೇಕು ಅಂತಕ್ಕಂಥದ್ದು. ಅದರಿಂದ ಅದೇನ್ ಮಾಡ್ತದೆ, ಅದು ಅಂತಹ ಒಂದು ಮಹತ್ವಾಕಾಂಕ್ಷೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಅದು ಮೇಧಾವಿಗಳು, ಸಮರ್ಥರೂ ಆದ ವ್ಯಕ್ತಿಗಳನ್ನ ಆಧ್ಯಾತ್ಮಿಕವಾಗಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರುವ ಸಾಧ್ಯತೆಗಳಿಂದ ಸತತವಾಗಿ ದೂರ ತಳ್ಳುತ್ತದೆ ಅಂತ ಹೇಳಿಬಿಟ್ಟು, ಇವನೇನ್ ನಾನು ಬೆಳಿಬೇಕು ಅಂತ ಅಂದುಕೊಳ್ತಾನೋ ಅದು ನಿಜವಾದ ಬೆಳವಣಿಗೆ ಆಗೋದಿಲ್ಲ. ಅದ್ರ ಬದಲಿಗೆ ಅವನೇನಾಗ್ತಾನೆ, ಆ ನಿಜವಾದ ಒಂದು ಆ ಮೇಲೇರುವಿಕೆಯಿಂದ ಅವನು ದೂರ ಹೋಗ್ತಾ ಇರ್ತಾನೆ. ಅದಕ್ಕೆ ಒಂದು ಒಂದು ಕತೆ ಬರ್ತದೆ. ಒಂದು ಒಬ್ಬ
ಸಾಧಕ ಸ್ವರ್ಗದ ಬಾಗಿಲಿಗೆ ಹೋಗ್ತಾನೆ. ಸ್ವರ್ಗದ ಬಾಗಿಲಿಗೆ ಹೋದಾಗ ಅವನ ಆ ವಸ್ತ್ರಗಳೆಲ್ಲವೂ ಕೂಡ ಪೂರ್ಣವಾಗಿ ಕೆಸರು ರಾಡಿ, ಸಾರಿ, ಮೊದಲನೇ ಆ ವ್ಯಕ್ತಿ ಹೋದಾಗ ಬಹಳ ಶುಭ್ರವಾಗಿರ್ತಾನೆ. ಆ ಹೋದಂತಹ ಸ್ವರ್ಗದ ಬಾಗಿಲನ್ನ ಪ್ರವೇಶ ಮಾಡದಂತ ವ್ಯಕ್ತಿ ಅತ್ಯಂತ ಪರಿಶುದ್ಧವಾಗಿ ಹೋಗಿರ್ತಾನೆ. ಆಗ ಆ ಸ್ವರ್ಗದ ಬಾಗಿಲಿನಲ್ಲಿದ್ದಂತಹ ದೇವತೆ ಕೇಳುತ್ತೆ, ಏನಪ್ಪಾ ನೀನ್ ಬರುವಂತಹ ದಾರಿನಲ್ಲಿ ಅಷ್ಟು ಕೊಚ್ಚೆ ರಾಡಿ ಕೆಸರು ಎಲ್ಲಾ ಕೂಡ ಇದ್ರೂನು ನೀನು ಇಷ್ಟು ಶುಭ್ರವಾಗಿ ಬಂದಿದ್ಯಲ್ಲ, ಹೇಗೆ ನಿನಗೆ ಇದು ಬರೋದಕ್ಕೆ ಸಾಧ್ಯವಾಯ್ತು ಅಂತ ಹೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ಸಾಕಷ್ಟು ಜನ ಕೆಸರನ್ನೆಲ್ಲ ಬಿದ್ದು ಹೊರಳಾಡ್ತಾ ಇದ್ರು, ಆದ್ರೆ ನಾನು ಆ ಬಿದ್ದಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ನಿಧಾನವಾಗಿ ಕಾಲಿಟ್ಕೊಂಡು ನನ್ನ ಕಾಲಿಗಾಗ್ಲಿ ನನ್ನ ಬಟ್ಟೆಗಳಿಗಾಗ್ಲಿ ಸ್ವಲ್ಪವೂ ಕೆಸರನ್ನ ಮಾಡಿಕೊಳ್ಳದೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾ. ಆಗ ದೇವತೆ ಹೇಳುತ್ತೆ, ಹಾಗಿದ್ರೆ ನಿನ್ನಂತಹ ಸ್ವಾರ್ಥಿಗೆ ಇಲ್ಲಿ ಸ್ವರ್ಗದಲ್ಲಿ ಅವಕಾಶ ಇಲ್ಲ, ವಾಪಸ್ ಹೋಗಪ್ಪ. ಸರಿ, ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಬ್ಬ ವ್ಯಕ್ತಿ ಬರ್ತಾನ ಸ್ವರ್ಗದ ಬಾಗಿಲಿಗೆ. ಅವನ ಮೈ ಕೈಯೆಲ್ಲ ರಾಡಿಯಾಗಿದೆ, ಅವನ ಬಟ್ಟೆಗಳೆಲ್ಲ ಕೊಳಕಾಗಿದೆ. ಆ ವ್ಯಕ್ತಿ ಅಲ್ಲಿ ಬಾಗಿಲಲ್ಲಿ ನಿಂತಾಗ ಆ ದೇವತೆ ಕೇಳುತ್ತೆ, ಸ್ವರ್ಗವನ್ನ ಪ್ರವೇಶ ಮಾಡ್ಬೇಕಾದ್ರೆ ಬಹಳ ಪರಿಶುದ್ಧವಾಗಿ ಹೋಗಿ ಬರ್ಬೇಕಾಗಿತ್ತು, ನೀನು ಇಷ್ಟು ಕೊಳಕಾಗಿ ಬಂದಿದ್ದೀಯಲ್ಲಪ್ಪ, ನಿನಗೆ ಹೇಗೆ ನಾನು ಸ್ವರ್ಗಕ್ಕೆ ಅವಕಾಶವನ್ನ ಕೊಡೋದು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, ಏನ್ ಮಾಡ್ಲಿ ದೇವತೆ, ನಾನು ಬರುವಾಗ ಸಾಕಷ್ಟು ಜನ ಕೊಚ್ಚೆಯಲ್ಲಿ ರಾಡಿಯಲ್ಲಿ ಬಿದ್ದಿದ್ರು, ಅವ್ರನ್ನೆಲ್ಲ ಎತ್ತಿ ಅವರಿಗೆಲ್ಲ ನಾನು ಶುಶ್ರೂಷೆ ಮಾಡಿ ಬರುವಾಗ ನನ್ನ ಬಟ್ಟೆಗಳು ನಾನೆಲ್ಲ ಗಲೀಜಾಗಿದ್ದೇನೆ, ಏನ್ ಮಾಡ್ಲಿ ಅಂದಾಗ ಆಗ ಅವನಿಗೆ ಬಾ ನಿನ್ಗೆ ಈ ಸ್ವರ್ಗ ನಿನಗೋಸ್ಕರ ಕಾದಿದೆ ಅಂತ ಹೇಳಿ ಆ ದೇವತೆ ಸ್ವರ್ಗಕ್ಕೆ ಪ್ರವೇಶವನ್ನ ಕೊಡುತ್ತೆ. ಅಂದ್ರೆ ನೋಡಿ, ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಅಧ್ಯಾತ್ಮ ಮಾರ್ಗದಲ್ಲಿ ಇನ್ನೊಬ್ಬರ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾನು ಎಷ್ಟು ಸಹಕರಿಸ್ತೇನೆ ಅನ್ನುವುದರ ಮೇಲೆ ನಮ್ಮ ವೈಯಕ್ತಿಕವಾದಂತಹ ಒಂದು ಬೆಳವಣಿಗೆ ಆಧಾರಪಟ್ಟಿರುತ್ತೆ ವಿನಃ, ಕೇವಲ ನಾನು ಬೆಳಿಬೇಕು ಅಂತಕ್ಕಂತಹ ಒಂದು ತುಡಿತ ನಮ್ಗಿದ್ದ ಮಾತ್ರಕ್ಕೆ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೆಚ್ಚು ದೂರ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಒಂದು ಶಾಪ ಅಂತ ಹೇಳಿಬಿಟ್ರು ಅವರು. ಅದರಿಂದ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಕ್ಕಂಥವ್ರು ನಮ್ಮೆಲ್ಲ ಶಕ್ತಿಗಳನ್ನ ಪರಹಿತಕ್ಕೋಸ್ಕರ ನಾವು ಬಳಸ್ಬೇಕಾಗಿದೆ. ಈ ವಿಕಾಸದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಆ ಕಾಲಕ್ರಮದಲ್ಲಿ ಒಂದು ಅಂತಹ ಒಂದು ಪ್ರಗತಿಯನ್ನ ಹೊಂದುತ್ತಾನೆ ಅಂತಕ್ಕಂಥದ್ದು ಸತ್ಯನೇ. ಪ್ರತಿಯೊಬ್ರು ಆ ಹಂತವನ್ನ ಪ್ರವೇಶ ಮಾಡೇ ಮಾಡ್ತಾರೆ. ಆದರೆ ಎಷ್ಟು ಸಮಯದಲ್ಲಿ ಅಂತಕ್ಕಂಥದ್ದು ಅವರವರ ಒಂದು ಪ್ರಯತ್ನದ ಮೇಲೆ. ಅಂದ್ರೆ ಎಷ್ಟು ನಾವು ನಿಸ್ವಾರ್ಥಿಗಳಾಗಿ ನನ್ನನ್ನು ನಾನು ಮರೆತು ಇನ್ನೊಬ್ಬರ ಒಂದು ಬೆಳವಣಿಗೆಯಲ್ಲಿ ಇನ್ನೊಬ್ಬರ ಒಂದು ವಿಕಾಸದಲ್ಲಿ ನಾನು ಸಹಕರಿಸ್ತೀನೋ ಅಷ್ಟರ ಮಟ್ಟಿಗೆ ನಾವು ಆ ಮಾರ್ಗದಲ್ಲಿ ಇನ್ನೂ ಕೂಡ ಹೆಚ್ಚು ಮುಂದುವರಿಯೋದಕ್ಕೆ ಸಾಧ್ಯ. ಇದರಿಂದ ಈ ಒಂದು ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಇದು ಮೇಧಾವಿಗಳು ಸಮರ್ಥವಾದಂತಹ ವ್ಯಕ್ತಿಗಳನ್ನ ಆಧ್ಯಾತ್ಮಿಕವಾಗಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಇರುವ ಸಾಧ್ಯತೆಗಳಿಂದ ಅದು ದೂರನೇ ತಳ್ತಾ ಇದೆ, ದೂರ ತಳ್ತಾ ಇದೆ. ನೋಡಿ, ನಾವು ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕೇವಲ ನಾವು ಬರೀ ಮೇಧಾಶಕ್ತಿಗಳನ್ನ ಬೆಳೆಸ್ಕೊಂಡ ಮಾತ್ರಕ್ಕೆ ನಾನೇನಾದ್ರೂ ಕೂಡ ಈ ಪಥದಲ್ಲಿ ಮುಂದಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದ ಒಂದು ಸಾಧ್ಯತೆಗಳು ಯಾರ ಮುಂದೆ ತೆರೆದಿದೆಯೋ ಅಂಥವ್ರು ಸಾಧಾರಣ ಜನರಲ್ಲ ಅಂತ ಹೇಳಿಬಿಟ್ರು. ನಾವಿದನ್ನ ಒಬ್ಬೊಬ್ರು ನಾವಿದನ್ನ ನಮ್ಮ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಇವತ್ತು ನಮಗೆ ಇಂತಹ ಒಂದು ಸೊಸೈಟಿಯ ಒಂದು ಪರಿಚಯ ಒಂದು ಸಂಪರ್ಕ ನಮ್ಗೆ ಸಿಕ್ಕಿದೆ ಅಂತ ಆದ್ರೆ ಇದು ಸಾಧಾರಣವಾದ ವಿಷಯ ಅಂತ ನಾವು ತೆಗೆದುಕೊಳ್ಳೋ ಹಾಗಿಲ್ಲ. ಇದು ಸಾಮಾನ್ಯವಾಗಿರ್ತಕ್ಕಂತ ವಿಷಯ ಅಲ್ಲ. ಅದರಿಂದ ಈ ಮಹತ್ವಾಕಾಂಕ್ಷೆ ಅವರ ಜೀವನಗಳನ್ನ ನಾಶ ಮಾಡುತ್ತೆ ಅಂತಕ್ಕಂತ ಅರ್ಥ ನಾವು ಮಾಡ್ಕೊಳ್ಳುವಂಥದ್ದಲ್ಲ. ಆದರೆ ನಾವು ಯಾವ ಒಂದು ಯೋಗ ಮಾರ್ಗವನ್ನ ನಾವು ಪ್ರವೇಶ ಮಾಡ್ಬೇಕು ಅಂತ ಅಂದುಕೊಂಡಿದ್ದೀವೋ ಅದಕ್ಕೆ ಅದು ತಡೆಯಾಗ್ತದೆ. ಹೀಗಿದ್ರೂ ಕೂಡ ಅದು ಅವಶ್ಯಕವಾದಂತಹ ಪಾಠವನ್ನ ಕಲಿಸುವ ಉಪಾಧ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ್ಯಾವ ಸ್ಥಿತಿಗಳಲ್ಲಿ ನಾವು ಇದ್ದೇವೋ ಅದೆಲ್ಲಾ ಸ್ಥಿತಿಗಳು ಕೂಡ ಅಂದ್ರೆ ನಾವು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದೀವಿ ಈಗ ಸದ್ಯದಲ್ಲಿ ಅಂದ್ರೂ ಕೂಡ ಅದು ಕೂಡ ನಮ್ಮನ್ನ ಏನ್ ಮಾಡುತ್ತೆ
ನಮಗೆ ಪಾಠನ ಕಲಿಸುತ್ತೆ. ಅಂದ್ರೆ ನಾವಿದನ್ನ ಪ್ರಜ್ಞಾವತಿಯಾಗಿ ನಮ್ಮ ಅಧ್ಯಯನದ ಮೂಲಕ, ಚಿಂತನೆಯ ಮೂಲಕ, ಧ್ಯಾನದ ಮೂಲಕ ನಾವು ಅರ್ಥ ಮಾಡಿಕೊಂಡೇ ಇದ್ರೆ ನಮ್ಗೆ ಅನುಭವ ಕಲಿಸುತ್ತೆ, ಪ್ರಕೃತಿ ಬಿಡೋದಿಲ್ಲ. ಅದರ ಪರಿಣಾಮವಾಗಿ ಕೊನೆಗೆ ಬೂದಿಯಾಗಿ ಮಣ್ಣುಗೂಡುತ್ತದೆ ಅಂತ ಹೇಳ್ತಾರೆ. ಸ್ವಾರ್ಥಕ್ಕಾಗಿ ಮಾಡುವ ಕೆಲಸ ನಮ್ಮನ್ನ ನಿರಾಶೆಗೆ ಕರೆದೊಯ್ಯುತ್ತೆ. ಎಲ್ಲೆಲ್ಲಿ ನಮ್ಗೆ ಸ್ವಾರ್ಥ ಅಂತಕ್ಕಂಥದ್ದಿದೆ ಅಲ್ಲೆಲ್ಲವೂ ಕೂಡ ನಮ್ಗೆ ಕೊನೆಗೆ ನಿರಾಶೆನೇ ನಮಗೆ ಅದರ ಒಂದು ಪರಿಣಾಮವಾಗಿ ನಮ್ಗೆ ಸಿಕ್ತಕ್ಕಂಥದ್ದು. ಇದರಿಂದ ಈ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಕೊನೆಯಲ್ಲಾದ್ರೂ ಅದು ಪಾಠವನ್ನ ಕಲಿಸೇ ಕಲಿಸುತ್ತೆ. ಒಂದು ಮರಣ ಅಥವಾ ವಿರಹಗಳು ಏನೆಲ್ಲ ಬರುತ್ತಲ್ಲ ನಮ್ಮ ಜೀವನದಲ್ಲಿ ಘಟನೆಗಳು, ಅವೆಲ್ಲವೂ ಕೂಡ ನಮ್ಗೆ ಈ ಪಾಠವನ್ನ ಕಲಿಸೇ ಕಲಿಸ್ತಾರೆ, ಕಲಿಸುತ್ತವೆ ಆ ಘಟನೆಗಳು. ಒಬ್ಬ ಮನುಷ್ಯ ಬಹಳ ಕಾಲದಿಂದನೂ ಕೂಡ ಬಹಳ ಉತ್ಸಾಹದಿಂದ ಅವನನ್ನು ಏನನ್ನೋ ಅಪೇಕ್ಷಿಸುತ್ತಾನೆ ಅಂತ ಅಂದುಕೊಳ್ಳೋಣ. ಅದು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾವುದನ್ನ ತಾನು ನಿರೀಕ್ಷಿಸ್ತಿದ್ನೋ ಹಾಗಾಗದೇನೆ ಅದು ಬೇರೆ ರೀತಿಯಲ್ಲೇ ಆಗ್ಬಿಡಬಹುದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತಲ್ಲ, ನಾವು ನಿರೀಕ್ಷಿಸೋದೊಂದು ಅದಾಗೋದೇ ಒಂದು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಏನೋನ್ನೋ ಬಯಸ್ತಾನೆ, ಆದ್ರೆ ದೈವಿ ಯೋಜನೆಯಲ್ಲಿ ಅದು ಬೇರೆ ಇನ್ನೇನೋ ಆಗುತ್ತೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಂತಹ ವ್ಯಕ್ತಿ ಏನಾಗ್ತಾನಪ್ಪ ಅಂತ ಹೇಳಿದ್ರೆ ನಿರಾಶೆಗೆ ಒಳಗಾಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ. ಅದರಿಂದ ಈ ಮೊದಲನೇ ನಿಯಮ ಇದೆಯಲ್ಲ, ಇದು ಮೇಲ್ನೋಟಕ್ಕೆ ಬಹಳ ಸುಲಭ ಅಂತ ತೋರಿದ್ರೂ ಕೂಡ ಅದನ್ನ ಕಡೆಗಣಿಸ್ಬೇಡ ಅಂತ ಹೇಳ್ತಾರೆ. ಇದು ನೋಡಕ್ಕೇನು ಮಹತ್ವಾಕಾಂಕ್ಷೆನ ಕೊಲ್ಲು ಅಂತ ಹೇಳ್ಬಿಟ್ಟಿದ್ದಾರೆ, ನಾವೆಲ್ಲ ಬಿಟ್ಬಿಟ್ಟಿದೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಸಾರಿ. ಆದ್ರೆ ಇದು ಮೇಲ್ನೋಟಕ್ಕಾಗನ್ಸ್ತಾ ಇದೆ ಸುಲಭ ಅಂತೇಳಿ, ಆದ್ರೆ ಇದನ್ನ ಕಡೆಗಣಿಸ್ಬೇಡ. ಏಕೆಂದ್ರೆ ಸಾಧಾರಣ ಮನುಷ್ಯನಲ್ಲಿ ಕಂಡು ಬರುವ ಈ ದೋಷಗಳು ಒಂದು ಸೂಕ್ಷ್ಮ ಪರಿವರ್ತನೆಯನ್ನು ಹೊಂದಿ ಶಿಷ್ಯನ ಹೃದಯದಲ್ಲಿ ಬೇರೆ ರೀತಿಯಲ್ಲಿ ಪುನಃ ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಇದು ಈ ಒಬ್ಬ ಸಾಧಕ, ಒಬ್ಬ ಶಿಷ್ಯ ಅವನು ಉನ್ನತ ಮಟ್ಟಕ್ಕೆ ಬೆಳೆದಂತೆಲ್ಲ ಕೂಡ ಆ ಇದ್ದಂತಹ ಒಂದು ಮಹತ್ವಾಕಾಂಕ್ಷೆ ತನ್ನ ಸ್ವರೂಪವನ್ನ ಬದಲಾಯಿಸಿಕೊಳ್ಳುತ್ತೆ, ತನ್ನ ರೂಪವನ್ನಷ್ಟೇ ಬದಲಾಯಿಸಿಕೊಳ್ಳುತ್ತೆ. ಆದ್ರೆ ಅದು ಹಾಗೆ ಇನ್ನೂ ಕೂಡ ಮುಂದುವರಿತಾ ಹೋಗುತ್ತೆ. ಅದರಿಂದ ಇದು ಬೇರೆ ರೂಪದಲ್ಲಿ ಹೊರಹೊಮ್ಮುತ್ತೆ. ಆದ್ರಿಂದ ಇದನ್ನ ಸಾಧಾರಣವಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ, ಅದನ್ನ ನಾವು ಕಡೆಗಣಿಸ್ತಕ್ಕಂಥದ್ದಲ್ಲ. ಅದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ನಾವು ಚಿಂತನೆಯನ್ನು ಮಾಡಬೇಕು, ಬಹಳ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೂಪಗಳಲ್ಲದು ಕಾಣಿಸ್ಕೊಳ್ತಾ ಹೋಗುತ್ತೆ. ಶಿಷ್ಯ ಜಾಗರೂಕನಾಗಿಲ್ಲದೇ ಇದ್ರೆ ಆ ಅಹಂಕಾರ ಅಂತಕ್ಕಂಥದ್ದು ಅವನಲ್ಲಿ ಮನೆ ಮಾಡಿಬಿಡುತ್ತೆ. ಅದನ್ನ ಹೇಳ್ತಾರೆ, ಒಂದು ಉಪನ್ಯಾಸದಲ್ಲಿ ಬರ್ತಾ ಇತ್ತು ವಿಷಯ ಏನಂದ್ರೆ, ಈ ಪಂದಿ ತಿನ್ನವಾಡು ಎನಗು ಪಂದಿ ತಿನ್ನವಾಡು ಮಹಾಯೋಗೀಂದ್ರು, ಕುಕ್ಕ ತಿನ್ನವಾಡು ಗುರುಲಿಂಗ ಜಂಗಮ, ಪಂದಿ ತಿನ್ನವಾಡು ಮಹಾಯೋಗಿ, ಎನಗು ತಿನ್ನವಾಡು ಎಂತೆಯೋ ಸುಜ್ಞಾನಿ ಅಂತ ಹೇಳಿ ನೋಡಿ. ಆ ಒಂದು ವಿಚಾರದಲ್ಲಿ ನಾವೆಷ್ಟು ಇಡೀ ಸಾರವನ್ನೇ ಅದರಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಆ ನಾಯಿ ತನ್ನ ಮನೆಯವರು ಇವರು ಬೇರೆಯವರು ಅಂತಕ್ಕಂತಹ ಒಂದು ಪ್ರತ್ಯೇಕತೆ ಭಾವನೆಯನ್ನ ಅದು ಬಹಳ ಚೆನ್ನಾಗಿ ಮೈಗೂಡಿಸ್ಕೊಂಡು ಬಿಟ್ಟಿರುತ್ತೆ ನೋಡಿ. ನಮ್ಮ ಮನೆಯ ಮಾಲೀಕ ಬರ್ತಾ ಇದ್ದೀನಿ ಅಂದ್ರೆ ಎಷ್ಟು ಪ್ರೀತಿಯನ್ನ ಆಧಾರಗಳನ್ನ ತೋರಿಸುತ್ತೆ ಅದು. ಆದ್ರೆ ಬೇರೆಯವ್ರ ಮನೆಯವರು ಯಾರಾದ್ರೂ ವ್ಯಕ್ತಿ ತನ್ನ ಮನೆ ಬಾಗಿಲಿಗೆ ಬಂದ್ರೆ ತಕ್ಷಣವೇ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಇವ್ರು ನನ್ನೋರು ಇವ್ರು ಬೇರೆಯವರು ಅಂತಕ್ಕಂತ ಪ್ರತ್ಯೇಕತೆ ಭಾವನೆ ಅದಕ್ಕೆ ಚೆನ್ನಾಗಿ ಮೈಗೂಡಿಬಿಟ್ಟಿದೆ. ಅಂತಹ ಭಾವನೆಯನ್ನ ಯಾರು ಬಿಡ್ತಾನೋ, ಸಂಪೂರ್ಣ ತನ್ನಿಂದ ಹೊರಗಡೆ ಹಾಕಿರ್ತಾನೋ ಅವನು ಗುರು, ಅವನು ಜಂಗಮ ಅಂತ ಹೇಳ್ತಾನೆ. ಅವನು ನಿಜವಾಗಿರ್ತಕ್ಕಂತಹ ಗುರು, ಅಂಥವನು ಮಾತ್ರ ನಿಜವಾಗಿರ್ತಕ್ಕಂಥ ಜಂಗಮ. ಹಂದಿ ತಿನ್ನೋನು ಮಹಾಯೋಗಿ ಅಂದ್ರೆ ಹಂದಿ ಏನ್ ಮಾಡುತ್ತೆ, ಕೇವಲ ಅದು ಹೊರಗಿನ ಎಲ್ಲ ಕಡೆ ಇರತಕ್ಕಂತಹ ಮಾಲಿನ್ಯವನ್ನದು ಸ್ವಚ್ಛಗೊಳಿಸ್ತಾ ಹೋಗುತ್ತೆ, ಸ್ಥೂಲವಾಗಿರ್ತಕ್ಕಂಥ ಮಾಲಿನ್ಯವನ್ನದು ಸ್ವಚ್ಛ ಮಾಡುತ್ತೆ. ಆದ್ರೆ ಒಬ್ಬ ಯೋಗಿ ಕೇವಲ ತಾನು ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾರೋ ನಿಜವಾದ ಯೋಗಿ ಅಲ್ಲ. ಇತರೆ ಮಾನವರ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಮಾಲಿನ್ಯಗಳನ್ನ ತೊಡೆದು ಹಾಕೋದಿಕ್ಕೆ ಯಾರು ಹೃತ್ಪೂರ್ವಕವಾಗಿ ಪ್ರಯತ್ನಿಸ್ತಾನೋ ಅವನು ನಿಜವಾಗಿರ್ತಕ್ಕಂಥ ಯೋಗಿ. ಆದ್ರೆ ಈ ಮೂರನೇದೇನಾಗ್ತದೆ,
ಎನುಗು ತಿನ್ನವಾಡು ಎಂತೆಯೋ ಸುಜ್ಞಾನ ಎನ್ನುವಾಗ ನೋಡಿ, ಈ ಎರಡೂ ಕೆಲಸಗಳನ್ನ ಮಾಡುವಾಗಲೂ ಕೂಡ ತನಗರಿವಿಲ್ಲದಂತೆ ಅಂತ ಸಾಧಕನಲ್ಲಿ ಎಷ್ಟು ಜಾಗರೂಕ, ಯಾರು ಅಹಂಕಾರವನ್ನ ತ್ಯಜಿಸಿರ್ತಾನೋ ಅವನಿರ್ತಕ್ಕಂತ ಜ್ಞಾನ ಅಂತ ಹೇಳ್ತಾರೆ. ಅದರಿಂದ ಈ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಒಂದಲ್ಲ ಒಂದು ಘಟ್ಟದಲ್ಲಿ ನಮ್ಮನ್ನ ಬೇರೆ ಬೇರೆ ರೀತಿಗಳಲ್ಲಿ ನಮ್ಮನ್ನ ಅದು ಹಿಡಿದು ಹಾಕ್ತಾ ಇರುತ್ತೆ. ಆದ್ರೆ ಶಿಷ್ಯನಾಗ್ತಕ್ಕಂಥವನು ಅಂತಹ ಮಹತ್ವಾಕಾಂಕ್ಷೆಯನ್ನು ಅವನು ಗುರುತಿಸಿ ಅವನು ಹೊರಗೆ ಹಾಕ್ತಾನೆ ಹೋಗ್ಬೇಕು. ನಾನು ಮಹತ್ವಾಕಾಂಕ್ಷಿಯಾಗುವುದಿಲ್ಲ ಎಂದು ಹೇಳುವುದು ಸುಲಭ, ಆದರೆ ಗುರುಗಳು ನನ್ನ ಹೃದಯವನ್ನು ಪರೀಕ್ಷಿಸಿದಾಗ ಅದು ಸಂಪೂರ್ಣವಾಗಿ ಪರಿಶುದ್ಧವಾಗಿರುವುದನ್ನು ಕಾಣುತ್ತಾರೆ ಎಂದು ಹೇಳುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ಬಿಟ್ಟು. ನಾವೆಷ್ಟೋ ಸಾರ ಹೇಳ್ತೀವಿ, ನನ್ಗೆಲ್ಲ ನನ್ನಲ್ಲೇನು ಸ್ವಾರ್ಥ ಇಲ್ಲಪ್ಪ, ನಾನು ಸ್ವಾರ್ಥ ಬಿಟ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ಕೂಡ ಗುರುಗಳು ನಮ್ಮನ್ನ ನೋಡಿದಾಗ ನಮ್ಮಲ್ಲಿ ಯಾವ ಮಟ್ಟದ ಸ್ವಾರ್ಥ ಇದೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಹೊಂದ್ಕೊಳ್ಬೋದಷ್ಟೇ, ಅಲ್ಲೂ ನಾವು ತಪ್ಪನ್ನೇ ಮಾಡ್ತೀವಿ. ನಾನು ಒಳ್ಳೆಯವನು ಅಂತ ನಮ್ಮನ್ನ ಹೊಂದ್ಕೊಂಡು ಬಿಡ್ತೀವಿ, ಬಹಳಷ್ಟು ಸಾರಿ ನಮ್ಮನ್ನ ನಾವು ಸಮರ್ಥಿಸ್ಕೊಂಡು ಬಿಡ್ತೀವಿ. ಅದು ಕೂಡ ಒಂದು ದೊಡ್ಡ ದೋಷ. ಅದಕ್ಕೆ ಹೇಳ್ತಾರೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಓದುವಾಗ ಮೇಲ್ ನೋಡು, ದುಡಿಯುವಾಗ ಕೆಳಗೆ ನೋಡು ಅಂತ ಒಂದು ಮಾತು ಬರುತ್ತೆ. ಏನದ್ರ ಅರ್ಥ, ಓದುವಾಗ ಮೇಲ್ ನೋಡು, ದುಡಿಯುವಾಗ ಕೆಳಗೆ ನೋಡು ಅಂದ್ರೆ, ಈ ಜ್ಞಾನವನ್ನ ಸಂಪಾದನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಈ ಒಳ್ಳೆತನ ಅಂತಕ್ಕಂತ ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ, ನಾವು ನಮಗಿಂತ ಉತ್ತಮರನ್ನ, ನಮಗಿಂತ ಜ್ಞಾನಿಗಳನ್ನ, ನಮಗಿಂತ ಶ್ರೇಷ್ಠರಾಗಿರ್ತಕ್ಕಂಥವ್ರನ್ನ ನೋಡುವಾಗ ನನಗೆ ಅಹಂಕಾರ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ನಮಗಿನ್ನ ದೋಷ ಇರೋರ್ನ, ದುರ್ಬಲವಾಗಿರೋರ್ನ ನೋಡ್ಬಿಟ್ಟು ನಾನೆಷ್ಟು ಶ್ರೇಷ್ಠ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಅದು ತಪ್ಪಾಗುತ್ತೆ. ದುಡಿಯುವಾಗ ಕೆಳಗೆ ನೋಡು ಅನ್ನೋದ್ರರ್ಥ, ಈ ಪ್ರಾಪಂಚಿಕವಾಗಿರ್ತಕ್ಕಂತ ಸಿರಿ ಸಂಪತ್ತುಗಳು ಇದನ್ನೆಲ್ಲ ಸಂಗ್ರಹ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ನಮಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ನಾವು ನೋಡ್ಬೇಕು. ಆದ್ರೆ ನಾವ್ ಯಾವಾಗೂ ಇದಕ್ಕೆ ಉಲ್ಟ, ಒಳ್ಳೆತನ ನೋಡುವಾಗ ನಮಗಿನ್ನ ಕೆಟ್ಟವ್ರು ನೋಡಿ ನಾನ್ ಶ್ರೇಷ್ಠ ಅನ್ಕೊಳ್ತೀವಿ, ಈ ಪ್ರಾಪಂಚಿಕವಾದಂತ ವಿಚಾರದಲ್ಲಿ ನಾವು ಬಡವರು ನಮಗಿನ್ನ ಎಷ್ಟೊಂದು ಶ್ರೀಮಂತರಿದ್ದಾರೆ ಅಂತ ಹೇಳಿ ಆ ಇರುವ ಒಂದು ಸ್ಥಿತಿಯನ್ನು ಕೂಡ ಒಪ್ಕೊಳಕ್ ಆಗ್ದೇನೆ ನಾವು ಎಷ್ಟೋ ಸಾರಿ ದುಃಖಿತರಾಗ್ತೀವಿ. ಆದ್ರೆ ಈ ಗುಪ್ತ ವಿದ್ಯಾಭ್ಯಾಸಿ ತನ್ನ ಸ್ವಾರ್ಥ ಹಿತಾಸಕ್ತಿಯನ್ನು ಕಳಚಿ ಹಾಕಿದ್ದೇನೆಂದು ಕಲ್ಪಿಸಿಕೊಳ್ಳಬಹುದು, ಆದರೆ ವಾಸ್ತವವಾಗಿ ಅವನು ತನ್ನ ಅನುಭವ ಮತ್ತು ಆಕಾಂಕ್ಷೆಯ ಮಿತಿಗಳನ್ನ ಇನ್ನಷ್ಟು ವಿಸ್ತಾರ ಮಾಡಿಕೊಂಡಿದ್ದಾನೆ. ಅಂದ್ರೆ ಈಗೇನಿತ್ತು, ಕೇವಲ ಪ್ರಾಪಂಚಿಕವಾಗಿರ್ತಕ್ಕಂತ ಭೋಗಭಾಗ್ಯಗಳನ್ನ ಅಪೇಕ್ಷೆ ಮಾಡ್ತಾ ಇದ್ದ, ಆಮೇಲೆ ಸ್ವಲ್ಪ ಅಧಿಕಾರ ಅಂತಸ್ತು ಅಂತ ಆಸೆ ಪಟ್ಟ, ಈಗ ಅದು ಆಯ್ತು, ಅದ್ರ ಮೇಲಿನ ವ್ಯಾಮೋಹ ಬಿಟ್ಟಿದ್ದಾನೆ. ಅಧ್ಯಾತ್ಮ ಕ್ಷೇತ್ರದಲ್ಲಿ ನಾನು ಉನ್ನತವಾದಂತಹ ಒಂದು ಸ್ಥಾನವನ್ನ ಸ್ಥಿತಿಯನ್ನ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೆ. ಅಂದ್ರೆ ಇವನೇನ್ ಮಾಡಿದಾನೆ, ತನ್ನ ಆಕಾಂಕ್ಷೆಯ ಮಿತಿಯನ್ನ ವಿಸ್ತಾರ ಮಾಡಿದ. ಮಹತ್ವಾಕಾಂಕ್ಷೆಯನ್ನ ಬಿಟ್ಟಿಲ್ಲ, ಅದರ ಮಿತಿ ಏನಾಗಿತ್ತು, ಸ್ವಲ್ಪ ಇದ್ದಿದ್ದು ಇನ್ನೂ ಕೂಡ ಹೆಚ್ಚು ವಿಸ್ತಾರವಾಗಿದೆ. ಅದರಿಂದ ಇಂತಹ ಒಬ್ಬ ಗುಪ್ತ ವಿದ್ಯಾಭ್ಯಾಸಿಗಿಂತ ಕೇವಲ ತನ್ನ ಕಲೆಯ ಮೇಲಿನ ಪ್ರೀತಿಯಿಂದ ಕೆಲಸದಲ್ಲಿ ನಿರತನಾಗಿರ್ತಕ್ಕಂತಹ ಒಬ್ಬ ಪರಿಶುದ್ಧ ಕಲಾವಿದ ಈ ಪಥದಲ್ಲಿ ಇನ್ನೂ ಭದ್ರವಾಗಿ ನಿಂತ್ಕೊಂಡಿದ್ದಾನೆ ಅಂತ ಹೇಳಬಹುದು ಅಂತ. ನೋಡಿ, ಅವನೊಬ್ಬ ಕಲಾವಿದ ಇದ್ದಾನೆ, ಅವನಿಗೆ ಯಾವ ಒಂದು ನಾನು ಬೆಳಿಬೇಕು ಅನ್ನೋಕ್ಕಂತ ಯಾವ ಒಂದು ಮಹತ್ವಾಕಾಂಕ್ಷೆ ಇಲ್ಲ, ಸಂಪೂರ್ಣವಾಗಿ ಆ ಕಲೆಯಲ್ಲಿ ತನ್ನನ್ನ ತಾನು ಎರಕ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಂದ್ರೆ ಮೂಲತಃ ಅಂತಹ ಒಬ್ಬ ಕಲಾಕಾರ ನಿಜವಾಗ್ಲೂ ಈ ಮಾರ್ಗದಲ್ಲಿ ಒಂದು ಭದ್ರವಾಗಿ ತನ್ನ ನೆಲೆಯನ್ನ ಊರಿದ್ದಾನೆ ಅಂತಾನೆ ಹೇಳಬಹುದು. ಇಲ್ಲಿ ಸರಳವಾಗಿರ್ತಕ್ಕಂತೆ ತೋರ್ತಕ್ಕಂತಹ ಉಳಿದ ಇನ್ನ ಎರಡು ನಿಯಮಗಳೇನಿದ್ದಾವಲ್ಲ, ಮುಂದೆ ಬರ್ತಕ್ಕಂತಹ ನಿಯಮಗಳು, ಅವು ಕೂಡ ಅವುಗಳಿಗೂ ಕೂಡ ಇದು ಅನ್ವಯ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಮುಂದಿನ ಎರಡು ನಿಯಮಗಳನ್ನು ಅವರು ವಿಚಾರ ಮಾಡ್ತಾ ಹೇಳ್ತಾರೆ. ಅವು ಕೂಡ ನೋಡೋದಕ್ಕೆ ಸುಲಭ ಅನ್ಸುತ್ತೆ, ಆದ್ರೆ ಅವು ಮೇಲ್ನೋಟಕ್ಕೆ ಕಂಡು ಬರುವಷ್ಟು ಸುಲಭ ಅಲ್ಲ. ಏಕೆಂದ್ರೆ ಈ ಯೋಗ ಮಾರ್ಗದ ವಸ್ತುವಿನ ಮೇಲೆ ನಿಂತಿರುವಾಗ ಅವನು ತನ್ನ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಆದ್ರೆ ಇವನು ಇನ್ನು ಮುಂದುವರೆದ ಮೇಲೆ, ಯೋಗ ಮಾರ್ಗದಲ್ಲಿ ಬಹಳ ದೂರ ಹೋದ ಮೇಲೆ ಗುರುತಿಸ್ಕೊಳ್ತೀನಿ ಅಂದ್ರೆ ಇವನು ಹೆಚ್ಚಿನ ಒಂದು ಅಪಾಯವನ್ನೇ ತಂದುಕೊಳ್ತಾನೆ. ಇದು ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಸ್ವಲ್ಪ ಎತ್ತರದಿಂದ ಬಿದ್ರೆ ಆಗೋ ಅಪಾಯ ಕಡಿಮೆ,
ತುಂಬಾ ಎತ್ತರಕ್ಕೆ ಏರಿ ನಾನೇನಾದ್ರೂ ಬಿದ್ರೆ ಅಪಾಯ ಮೊದಲಿಗಿಂತ ಕೂಡ ಹೆಚ್ಚು ಹೆಚ್ಚು ಅಪಾಯ ಇರುತ್ತೆ. ಅದಕ್ಕೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಮಾರ್ಗದಲ್ಲಿ ನಾವು ನಡಿಬೇಕಾಗಿದ್ರೆ ಕೊನೆಯನ್ನ ಮೊದಲಿನಲ್ಲೇ ನೋಡು ಅಂತ ಒಂದು ಮಾತು ಹೇಳ್ತಾರೆ. ಸುಮ್ಮನೆ ನಾವು ಹೋಗ್ಬಿಡ್ತೀವಿ ಮಾರ್ಗದಲ್ಲಿ ಅಂದ್ಕೊಳ್ತಕ್ಕಂಥದ್ದಲ್ಲ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ನಮ್ಮನ್ನ ನಾವು ವೀಕ್ಷಣೆ ಮಾಡ್ಕೊಳ್ತಾ ಈ ಮಾರ್ಗಕ್ಕೆ ಯಾವುದೆಲ್ಲ ಅಡೆತಡೆಗಳಿದೆ ಅಂತಕ್ಕಂಥದ್ದನ್ನ ನಾವು ಪ್ರಾರಂಭದಲ್ಲೇ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಎಷ್ಟೋದರ ಮುಂದೆ ಹೋದ ಮೇಲೆ ನಾವು ಆ ಕಡೆನೂ ಹೋಗಕ್ಕಾಗಲ್ಲ, ಈ ಕಡೆ ಬರೋಕ್ಕೂ ಕೂಡ ಆಗಲ್ಲ, ಎರಡೂ ಆಗ್ದೇನೆ ಒಂದ್ ರೀತಿನಲ್ಲಿ ಒಂದು ತ್ರಿಶಂಕು ಸ್ಥಿತಿ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿಗೆ ನಾವು ಸಿಲುಕೊಂಡ್ಬಿಡ್ತೇವೆ. ಅವ್ರು ಹೇಳ್ತಾರೆ, ನೀನು ಪ್ರಾರಂಭದಲ್ಲೇ ಬಹಳ ಹುಷಾರಾಗಿರಪ್ಪ, ಪ್ರಾರಂಭದಿಂದಲೇ ನೀನು ಗಮನಪೂರ್ವಕವಾಗಿ ನಿನ್ನ ಹೆಜ್ಜೆಗಳನ್ನ ಇಡ್ತಾ ಹೋಗು ಅಂತ ಹೇಳ್ತಾರೆ. ಅದರಿಂದ ಈ ಆದ್ರೆ ಇಷ್ಟೆಲ್ಲಾ ಹೇಳಿ ಕೊನೆಗೆ ಹೇಳ್ತಾರೆ, ಮಾತ್ರ ನೀನು ಮಹತ್ವಾಕಾಂಕ್ಷೆ ಉಳ್ಳವನ್ ರೀತಿನಲ್ಲಿ ಕೆಲಸ ಮಾಡು ಅಂತ. ಮಹತ್ವಾಕಾಂಕ್ಷೆಯನ್ನು ಬಿಡಬೇಕು, ಆದ್ರೆ ಮಹತ್ವಾಕಾಂಕ್ಷೆ ಇರೋ ರೀತಿನಲ್ಲೇನೆ ನಾವು ಅತ್ಯಂತ ಚಟುವಟಿಕೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈ ಪ್ರಪಂಚದಲ್ಲಿ ಅಧಿಕಾರ, ಜೀವನ, ಸುಖ ಇಂತಹ ಒಂದು ಏನಿದೆಯಲ್ಲ, ಇದೇ ಒಂದು ಚಾಲಕ ಶಕ್ತಿ. ಈ ಪ್ರಪಂಚದಲ್ಲಿ ನಾವು ವಿಕಾಸದ ಪ್ರಾರಂಭದ ಘಟ್ಟದಲ್ಲಿ ಇದ್ದಾಗ ನಮ್ಮನ್ನ ಚಾಲನಾ ಶಕ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಪ್ರಾಪಂಚಿಕವಾದಂತಹ ಸುಖ ಭೋಗ ಅಧಿಕಾರಗಳೇ ಇವು ನಮ್ಗೆ ಒಂದು ಚಾಲಕ ಶಕ್ತಿ ಆಗಿರುತ್ತೆ. ಇವೇ ನಮ್ಮನ್ನ ಸಂಸರಣದಲ್ಲಿ ಮುಂದುವರಿಸ್ಕೊಂಡು ಹೋಗುತ್ತೆ. ಆದ್ರೆ ಇನ್ನೂ ಸ್ವಲ್ಪ ನಾವು ಮುಂದುವರೆದಂತೆಲ್ಲ ಇದೇ ಒಂದು ಚಾಲಕ ಶಕ್ತಿಗಳು ಪ್ರಾರಂಭದಲ್ಲಿ ಕೇವಲ ಅಧಿಕಾರ ಅಂತಸ್ತಿಗಿತ್ತು, ಬರ್ತಾ ಬರ್ತಾ ಅದು ಸೂಕ್ಷ್ಮ ಸ್ಥಿತಿಯನ್ನ ಪಡಿತಾ ಪಡಿತಾ ಕೊನೆಗೆ ಏನಾಗ್ತಾನೆ, ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಇದೆಲ್ಲದರ ಮೇಲೆ ಅವನಿಗೆ ಒಂದು ರೀತಿ ಜಿಗುಪ್ಸೆ ಬರೋಕ್ಕೂ ಸಾಧ್ಯ ಇದೆ. ಆಗೇನಾಗುತ್ತೆ, ಇವನು ನಾನು ಅಧ್ಯಾತ್ಮ ವ್ಯಕ್ತಿ ಆಗ್ಬಿಡ್ಬೇಕು ಅಂತಕ್ಕಂತಹ ರೀತಿನಲ್ಲಿ ಅವನು ಪ್ರಯತ್ನ ಪಡ್ತಾನೆ. ಅಲ್ಲಿ ಇವನು ಪ್ರಾರಂಭದಲ್ಲಿ ಒಂದ್ ರೀತಿ ಕುಸಿದು ಹೋಗ್ತಾನೆ, ಎಲ್ಲದೂ ಇವನಿಗೇನು ಬೇಡ ಅಂತ ಅನ್ಸ್ಬಿಡುತ್ತೆ, ಆ ರೀತಿ ಕುಸಿದು ಹೋಗ್ತಾನೆ. ಇದುವರೆಗೂ ಅವನಿಗೆ ಸ್ಫೂರ್ತಿ ನೀಡ್ತಾ ಇದ್ದಂತ ಎಲ್ಲ ಉದ್ದೇಶಗಳು ಅವನಿಗೆ ಕ್ಷೀಣ ಆಗೋಗ್ಬಿಡುತ್ತೆ. ನೋಡಿ, ಇದೊಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಯೋಗ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವನಿಗೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವನಿಗೆ ಈ ಪ್ರಪಂಚದ ಯಾವ ವಸ್ತುಗಳು, ವಿಷಯ, ವ್ಯಕ್ತಿಗಳು ಯಾವ ಕೂಡ ಇನ್ನ ಬೇಕಾಗಿಲ್ಲ, ಆದ್ರೆ ಎಲ್ಲದರ ಮೇಲೆ ಒಂದು ರೀತಿ ನಿರಾಸೆ ಉಂಟಾಗ್ಬಿಟ್ಟಿದೆ. ಮತ್ತೀಗ ಅವನಿಗೆ ಬದುಕಿನ್ನೇನಕ್ಕೆ, ನಾನು ಏನಕ್ಕೋಸ್ಕರ ಕೆಲಸ ಮಾಡಬೇಕು, ಪ್ರಪಂಚದಲ್ಲಿ ಯಾವುದೂ ಅವನಿಗೆ ಬೇಕಾಗಿಲ್ಲ ಅಂದ್ಮೇಲೆ ಇನ್ನು ಅವನ ಕಾರ್ಯ ಮಾಡೋದಕ್ಕೆ ಅವನಿಗೆ ಒಂದು ಚಾಲಕ ಶಕ್ತಿನೇ ಇಲ್ಲ ಅಂತಕ್ಕಂತಹ ಒಂದು ಸ್ಥಿತಿಗೆ ತಲುಪಿ ಬಿಡ್ತಾನೆ. ಆಗ ಅವನಿಗೆ ಏನಾಗುತ್ತೆ, ನಮ್ಮ ಮುಂದಿರುವ ಪ್ರಶ್ನೆ, ಅಂತಹ ಮನುಷ್ಯನು ಮುಂದೆ ಬೆಳೆಯುವಂತೆ ಮತ್ತು ಸಂಸರಣೆಯನ್ನು ಮುಗಿಸಲು ಸಾಧ್ಯವಾಗುವಂತೆ ಅವನನ್ನು ಪುನಃ ಕಾರ್ಯಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಲಿಕ್ಕೆ, ಅವನನ್ನು ಪ್ರಚೋದಿಸಲಿಕ್ಕೆ ಸಾಧ್ಯವಾ ಅಂದ್ರೆ, ನಾವು ಸಾಮಾನ್ಯ ಮಟ್ಟದಲ್ಲಿ ಹೋದ್ರೆ ಪೂರ್ಣ ಕುಸಿದು ಹೋಗ್ಬಿಡ್ತೀವಿ. ಆಗ ಅವನಿಗೆ ನಿಜವಾಗಿರ್ತಕ್ಕಂತಹ ಒಂದು ಉತ್ಕಾಂಕ್ಷೆ ಅವನಿಗೆ ಒಳಗಡೆಯಿಂದ ಬರಬೇಕಾಗ್ತದೆ. ಯಾಕೆಂದ್ರೆ ಇನ್ನು ಹೊರಗಡೆಯಿಂದ ಅವನಿಗೇನು ಬೇಕಾಗಿಲ್ಲ, ಹೊರಗಡೆ ಯಾವ ಪ್ರಪಂಚದ ಸುಖಗಳು ಅವನಿಗೆ ಬೇಕಾಗಿಲ್ಲ. ಆದ್ರೆ ಅವನಿನ್ನ ಕೆಲಸ ಮಾಡೋದೆಲ್ಲ ಏನಕ್ಕೋಸ್ಕರ, ಇತರರಿಗೋಸ್ಕರ ಅವನು ಕೆಲಸ ಮಾಡಬೇಕಾಗುತ್ತೆ, ಅವನಿಗಿನ್ನ ಸ್ವಂತಕ್ಕೋಸ್ಕರ ಅಲ್ಲ. ಅದರಿಂದ ನಮ್ಗಿಲ್ಲಿ ಅವನು ಎಲ್ಲ ಮಾಡ್ತಾ ಇದ್ದಾನೋ ಇಲ್ವೋ, ಅದಕ್ಕೆ ಇಲ್ಲಿ ನಮ್ಗೆ ಭಗವದ್ಗೀತೆಯ ಮೂರನೇ ಕೊಡ್ತಾ ಹೋಗ್ತಾರೆ. ಆ ಶ್ಲೋಕದ ಅರ್ಥ, ಆತ್ಮನಲ್ಲಿ ಆನಂದಿಸುವವನು, ಆತ್ಮತೃಪ್ತನು, ಆತ್ಮಸಂತೋಷಿಯೂ ಆದ ಮಾನವನು ಏನನ್ನೂ ಮಾಡಬೇಕಾದ್ದಿಲ್ಲ. ಕರ್ಮವನ್ನು ಮಾಡುವುದರಲ್ಲಿಯೂ ಬಿಡುವುದರಲ್ಲಿಯೂ ಅವನಿಗೆ ಯಾವ ಸ್ವಾರ್ಥ ಲಾಭವಿರುವುದಿಲ್ಲ. ಅವನು ಯಾವುದರ ಮೇಲೂ ಆಧಾರ ಪಡಬೇಕಾದ್ದಿಲ್ಲ. ಆದ್ದರಿಂದ ಫಲಾಸಕ್ತಿಯನ್ನು ಬಿಟ್ಟು ನಿರಂತರವೂ ಮಾಡಬೇಕಾದ ಕರ್ಮವನ್ನು ಮಾಡು. ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡುವ ಪುರುಷನು ಮುಕ್ತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತ. ಈಗ ಅವನು ಅವನಿಗೋಸ್ಕರ ಅವನು ಏನೂ ಮಾಡ್ಕೋಬೇಕಾದ್ದಿಲ್ಲ, ಆದ್ರೆ ಅವನಿಗೆ ಯಾವ
ಫಲದ ಮೇಲಿನ ಅಪೇಕ್ಷೆಯೂ ಇಲ್ಲ. ಅವನೇನ್ ಮಾಡ್ಬೇಕಾಗತ್ತೀಗ, ಕೇವಲ ಆ ದೈವಿ ಯೋಜನೆಯನ್ನ ಸಾಕಾರಗೊಳಿಸ್ಲಿಕ್ಕೋಸ್ಕರ ಮಾತ್ರ ಅವನು ಕೆಲಸ ಮಾಡಬೇಕಾಗ್ತದೆ. ಜನಕರಾಜನೇ ಮೊದಲಾದವರು ಕರ್ಮಯೋಗದಿಂದಲೇ ಮೋಕ್ಷವನ್ನು ಪಡೆದುಕೊಂಡು ಲೋಕಕ್ಷೇಮವನ್ನು ನೋಡಿಯಾದರೂ ನೀನು ಕರ್ಮವನ್ನು ಮಾಡುವುದು ಯೋಗ್ಯವಾಗಿದೆ. ನೋಡಿ ಅವನ ಮುಂದೆ ಕೇವಲ ಆ ಲೋಕ ಕಲ್ಯಾಣಕ್ಕೋಸ್ಕರ, ಆ ದೈವೀ ಯೋಜನೆಯ ಸಾಕಾರಕ್ಕೋಸ್ಕರ ಅವನು ಕೆಲಸ ಮಾಡಬೇಕಾಗ್ತದೆ. ಅಂತಿಮವಾಗಿ ಅವನು ಈ ಉನ್ನತ ಮಟ್ಟದ ಆಶೆಯನ್ನು ಕೂಡ ತ್ಯಜಿಸಿ ಈಶ್ವರನ ಇಚ್ಛೆಯಂತೆ ಕೆಲಸ ಮಾಡಲು ಮತ್ತು ಅವನ ಒಂದು ಅಂಗವಾಗಿ ಜೀವಿಸಲು ಮಾತ್ರ ಅಪೇಕ್ಷಿಸುತ್ತಾನೆ. ಇನ್ನು ಅವನಿಗೇನು ಇಲ್ಲ, ಕೇವಲ ಇರೋದೊಂದೇ, ನಾನು ಆ ದೈವೀ ಯೋಜನೆಗೆ ಒಂದು ಹೆಬ್ಬಾಗಿಲಾಗಬೇಕು, ಒಂದು ನಾಲೆ ಆಗಬೇಕು ಅಂತಕ್ಕಂತಹ ಒಂದು ಆಸೆ ಮಾತ್ರ ಅವನಿಗೆ ಉಳಿದುಕೊಂಡಿದೆ. ಇಲ್ಲಿ ಮತ್ತೆ ಆ ಭಗವದ್ಗೀತೆಯ ಇನ್ನೂ ಕೆಲವಾರು ಶ್ಲೋಕಗಳನ್ನ ಕೊಡ್ತಾ ಹೋಗ್ತಾರೆ. ಆ ಅರ್ಜುನನಿಗೆ ಹೇಳ್ತಾರೆ, ಮೂರು ಲೋಕಗಳಲ್ಲಿಯೂ ನಾನು ವಿಧಿವತ್ತಾಗಿ ಮಾಡಬೇಕಾದ ಕರ್ಮ ಯಾವುದೂ ಇಲ್ಲ. ನಾನು ಪಡೆಯಬೇಕಾಗಿರುವ ಯಾವ ಪ್ರಯೋಜನವಿಲ್ಲದಿದ್ದರೂ ನಾನು ಕರ್ಮದಲ್ಲಿ ತೊಡಗಿರುತ್ತೇನೆ. ನಾನು ಎಂದೆಂದಿಗೂ ಆಲಸ್ಯರಹಿತನಾಗಿ ಕರ್ಮದಲ್ಲಿ ತೊಡಗದಿದ್ದರೆ ಜನರು ಎಲ್ಲ ಬಗೆಯಿಂದಲೂ ನನ್ನ ದಾರಿಯನ್ನು ಹಿಂಬಾಲಿಸುತ್ತಾರೆ. ನಾನು ಕರ್ಮವನ್ನು ಮಾಡದಿದ್ದರೆ ಈ ಲೋಕಗಳು ನಾಶವಾಗುತ್ತವೆ. ವರ್ಣಸಂಕರಕ್ಕೂ ಪ್ರಜೆಗಳ ದುರ್ಗತಿಗೂ ನಾನೇ ಕಾರಣನಾಗುತ್ತೇನೆ. ನೋಡಿ, ಅವರಿಗೆ ಕೃಷ್ಣ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು, ನನಗೋಸ್ಕರ ನನಗಿನ್ನೇನು ಇಲ್ಲ, ಆದ್ರೆ ನಾನೇನಾದ್ರೂ ಕೂಡ ನನ್ನ ಕಾರ್ಯವನ್ನ ನಿಲ್ಸಿದ್ದಾದ್ರೆ ಇಡೀ ಲೋಕಗಳು ಕೂಡ ಏನಾಗುತ್ತೆ, ಎಲ್ಲ ಲೋಕಗಳ ಕಾರ್ಯ ಚಟುವಟಿಕೆಗಳು ಕೂಡ ನಿಂತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೆಂಗೆ ಕೆಲಸ ಮಾಡ್ತಾ ಇದ್ದೀನೋ ಹಾಗೆ ಒಬ್ಬ ಯೋಗ ಮಾರ್ಗದಲ್ಲಿ ಮುನ್ನಡೀತಕ್ಕಂತಹ ಒಬ್ಬ ಸಾಧಕನು ಕೂಡ ಅವನು ಕಾರ್ಯತತ್ಪರನಾಗ್ಬೇಕಾಗತ್ತೆ. ಇದರಿಂದ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ನಮ್ಮ ಈ ಏನು ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದಿದೆ, ಆ ಮಹತ್ವಾಕಾಂಕ್ಷೆಯನ್ನ ಪ್ರಾರಂಭದಿಂದಲೇ ನಮ್ಗೆ ಯೋಗ ಮಾರ್ಗದ ಪ್ರಾರಂಭದ ಹಂತದಿಂದಲೇ ಕೂಡ ನಾವು ಅದನ್ನ ಗುರುತಿಸ್ಕೊಳ್ತಾ ನಾವು ಆ ಮಹತ್ವಾಕಾಂಕ್ಷೆಯನ್ನ ಬಿಡ್ತಾ ಹೋಗಬೇಕು. ಆ ಬಿಡ್ತಾ ಹೋಗೋದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಎಷ್ಟೆಷ್ಟು ಮಟ್ಟಿಗೆ ಇತರರ ಒಂದು ಸೇವೆಯಲ್ಲಿ ಇತರರ ಒಂದು ಬೆಳವಣಿಗೆಯಲ್ಲಿ ನಾವು ತೊಡಗಿಸ್ಕೊಳ್ತಾ ಹೋಗ್ತೇವೋ ಅಷ್ಟು ಕೂಡ ನಮ್ಮನ್ನು ನಾವು ಮರಿತಾ ಹೋಗ್ತೇವೆ. ಅಲ್ಲಿ ನಮ್ಮ ಬೆಳವಣಿಗೆ ಅಂತಕ್ಕಂಥದ್ದಲ್ಲಿ ಗೌಣವಾಗ್ತಾ ಹೋಗುತ್ತೆ. ಯಾವಾಗ ನನ್ನ ಬೆಳವಣಿಗೆ ಗೌಣವಾಗಿ ಇತರರ ಬೆಳವಣಿಗೆಯಲ್ಲಿ ನಾನು ಸಹಕರಿಸ್ತಾ ಹೋಗ್ತೇನೋ ಅಷ್ಟಷ್ಟರ ಮಟ್ಟಿಗೆ ನಾನು ಆ ಉನ್ನತ ಹಂತವನ್ನ ತಲುಪ್ತಾ ಹೋಗ್ತೇನೆ. ಹಾಗಾಗಿ ಈ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಇದೇನಾಗ್ತದೆ, ಒಂದು ಉತ್ಕಾಂಕ್ಷೆಯಾಗಿ ಹೊರಹೊಮ್ಮುತ್ತೆ. ಪ್ರಾರಂಭದಲ್ಲಿ ಇದು ಮಹತ್ವಾಕಾಂಕ್ಷೆ ಅಂದ್ರೆ ಅದು ಕೇವಲ ಹೊರಗಡೆ ಸಂಬಂಧಪಟ್ಟಿದ್ದಾಗ, ಆ ನಿಜವಾದ ನಮ್ಮ ಆತ್ಮನಿಂದ ಅದು ಹೊರಹೊಮ್ಮಿದಾಗ ಇದುವರೆಗೂ ಕೂಡ ಕೇವಲ ಮಹತ್ವಾಕಾಂಕ್ಷೆ ಆಗಿದ್ದು ಅದು ಒಂದು ಉತ್ಕಾಂಕ್ಷೆಯಾಗಿ ಹೊರಹೊಮ್ಮುತ್ತೆ. ಅಂತಹ ಸ್ಥಿತಿಗೆ ಸಾಧಕ ತಲುಪಬೇಕು. ಅದಕ್ಕೆ ನಮ್ಮ ಎಲ್ಲ ಏನು ಅಧ್ಯಾತ್ಮ ಗ್ರಂಥಗಳಿದೆ, ನಮ್ಮ ಒಂದು ಈ ಮಾರ್ಗಜ್ಯೋತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶ್ಲೋಕಗಳು ಕೂಡ ನಮ್ಮನ್ನ ಆ ದಿಶೆಯಲ್ಲಿ ತಯಾರು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವುಗಳ ಆಳವಾದ ಅಧ್ಯಯನವನ್ನ ಮಾಡೋಣ. ಈ ಸೂತ್ರಗಳನ್ನ ಈ ಶ್ಲೋಕಗಳನ್ನ ಕೇವಲ ನಾವು ಓದಿ ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಬಹುಶಃ ಸಾಧ್ಯ ಇಲ್ಲ. ನಾವು ಧ್ಯಾನಗಳಲ್ಲಿ ಧ್ಯಾನಕ್ಕೆ ಈ ಸೂತ್ರಗಳನ್ನ ಅಳವಡಿಸ್ಕೊಳ್ಬೇಕು. ಧ್ಯಾನದಲ್ಲಿ ನಾವು ಆಳವಾಗಿ ಇವುಗಳ ಚಿಂತನೆಯನ್ನ ಮಾಡ್ತಾ ಹೋದಾಗ ಇವುಗಳು ಇನ್ನೂ ಹೆಚ್ಚಿನ ಒಂದು ಹೊಳಪನ್ನ ನಮಗೆ ಕೊಡುತ್ತವೆ ಅಂತೇಳಿ ಹೇಳ್ತಾ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೋಸ್ಕರ ನಾನು ಫೆಡರೇಷನ್ ಎಲ್ಲ ಪದಾಧಿಕಾರಿಗಳು ವಂದಿಸಿ ಕೆಲವಾರು ವಿಚಾರಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.